ಆತ್ಮೀಯ ತರಬೇತಿದಾರರೇ, ಈ ದಿನದ ಆನ್ಲೈನ್ ತರಗತಿಗೆ ಎಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್ ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಹಿಂದಿನ ತರಗತಿಯಲ್ಲಿ ರಿವಿಟ್ ಹಾಗೂ ರಿವಿಟಿಂಗ್, ರಿವಿಟೆಡ್ ಜಾಯಿಂಟ್, ಫಾಲ್ಟ್ಸ್ ಆರ್ ಡಿಫೆಕ್ಟ್ಸ್ ಇನ್ ರಿವಿಟೆಡ್ ಜಾಯಿಂಟ್ಸ್, ಇವುಗಳ ಬಗ್ಗೆ ವಿಷಯವನ್ನು ತಿಳಿದುಕೊಂಡಿದ್ದೀವಿ. ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಸ್ಪೆಷಲ್ ರಿವಿಟ್ಸ್ ಅಂಡ್ ಪಾಪ್ ರಿವಿಟ್ಸ್ ಅಂಡ್ ಟ್ಯೂಬುಲರ್ ರಿವಿಟ್ಸ್ ಅಂಡ್ ಬೈಪರ್ಕೇಟೆಡ್ ರಿವಿಟ್ಸ್ ಅಂಡ್ ಮೆಟಲ್ ಫೈಸಿಂಗ್ ರಿವಿಟ್ಸ್ ಅಂಡ್ ಎಕ್ಸ್ಪ್ಲೋಸಿವ್. ಈ ತರಗತಿಯಲ್ಲಿ ಸ್ಪೆಷಲ್ ರಿವಿಟ್ಸ್, ಇನ್ ಅಡಿಷನ್ ಟು ದಟ್ ನೀವೇನು ಹಿಂದೆ ನೋಡಿದ್ರೆ ಜನರಲ್ ರಿವಿಟ್, ಸ್ನ್ಯಾಪ್ ಹೆಡ್, ಕಪ್ ಹೆಡ್, ಪ್ಯಾನ್ ಹೆಡ್, ಫ್ಲಾಟ್ ಹೆಡ್, ಕೌಂಟರ್ ಸಿಂಕ್ ಹೆಡ್ ಲೈಕ್ ದಟ್, ಇದರ ಜೊತೆಗೆ ಅನೇಕ ಸ್ಪೆಷಲ್ ರಿವಿಟ್ಸ್ ಅನ್ನ ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಲ್ಲಿ ಬಳಸ್ತೀವಿ. ಫ್ಯಾಬ್ರಿಕೇಶನ್ಸ್ ವರ್ಕ್ ನಲ್ಲಿ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಲ್ಲಿ, ಅಸೆಂಬ್ಲಿನಲ್ಲಿ ನಾವು ಬಳಸ್ತೀವಿ. ಆ ಸ್ಪೆಷಲ್ ರಿವಿಟ್ ಯಾವ್ಯಾವ್ದಿದೆ, ಅದರ ಉಪಯೋಗ ಹೇಗೆ ಅನ್ನೋದನ್ನ ಈ ತರಗತಿಯಲ್ಲಿ ಮನನ ಮಾಡ್ಕೊಳ್ಳೋಣ. ಅಟ್ ಎಂಡ್ ಆಫ್ ದಿಸ್ ಲೆಸನ್ ಯು ಶಾಲ್ ಬಿ ಏಬಲ್ ಟು ಸ್ಟೇಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯೂಬುಲಾರ್ ರಿವಿಟ್ಸ್. ಯಾವ್ಯಾವ ರೀತಿಯ ಟ್ಯೂಬುಲಾರ್ ರಿವಿಟ್ಸ್ ಇದೆ, ಅದರ ರಚನೆ ಹೇಗಿದೆ, ಮತ್ತೆ ಅವುಗಳನ್ನು ಎಲ್ಲಿ ಬಳಸ್ತಾರೆ, ಅದರ ಅಪ್ಲಿಕೇಶನ್ಸ್ ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಸ್ಟೇಟ್ ದ ಟೈಪ್ಸ್ ಆಫ್ ಬ್ಲೈಂಡ್ ಆರ್ ಪಾಪ್ ರಿವಿಟ್ ಅಂಡ್ ಎಕ್ಸ್ಪ್ಲೋಸಿವ್ ರಿವಿಟ್. ಬ್ಲೈಂಡ್ ರಿವಿಟ್, ಪಾಪ್ ರಿವಿಟ್, ಎಕ್ಸ್ಪ್ಲೋಸಿವ್ ರಿವಿಟ್, ಅದರ ಎಲಿಮೆಂಟ್ಸ್, ಭಾಗಗಳು, ಮತ್ತು ಅದನ್ನು ಎಲ್ಲಿ ಬಳಸ್ತಾರೆ, ಮತ್ತೆ ಅವಕ್ಕೆ ಬಳಸ್ತಕ್ಕಂಥ ರಿವಿಟಿಂಗ್ ಅನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಈಕ್ವಿಪ್ಮೆಂಟ್ಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ಟೇಟ್ ದ ಸ್ಟೆಪ್ಸ್ ಇನ್ ರಿವಿಟಿಂಗ್ ದ ಬ್ಲೈಂಡ್ ರಿವಿಟ್ಸ್. ಬ್ಲೈಂಡ್ ರಿವಿಟ್ ಅನ್ನು ಮಾಡಬೇಕಾದ್ರೆ ಯಾವ ಸ್ಟೆಪ್ ಅನ್ನು ನಾವು ಫಾಲೋ ಮಾಡಬೇಕು. ಸೊ ಇನ್ ದಿಸ್ ಕ್ಲಾಸ್, ದಿಸ್ ಆರ್ ಆಲ್ ದ ತ್ರೀ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಟು ಲರ್ನ್. ನೋಡಿ, ಒನ್ ಬೈ ಒನ್ ನಾವು ಲೆಟ್ ಅಸ್ ಕಮ್ ಟು ಟ್ಯೂಬುಲಾರ್ ಅಂಡ್ ಬೈಪರ್ಕೇಟೆಡ್ ರಿವಿಟ್ಸ್. ದೀಸ್ ರಿವಿಟ್ಸ್ ಆರ್ ಯೂಸ್ಡ್ ಇನ್ ಲೋ ಟೆನ್ಷನ್ ಜಾಯಿಂಟ್ಸ್ ಫಾರ್ ಜಾಯಿನಿಂಗ್ ಸಾಫ್ಟರ್ ಮೆಟೀರಿಯಲ್ಸ್ ಟು ಸೀಟ್ ಮೆಟಲ್. ಈ ಟ್ಯೂಬುಲಾರ್ ರಿವಿಟ್ಸ್ ಅಥವಾ ಬೈಪರ್ಕೇಟೆಡ್ ರಿವಿಟ್ಸ್ ಏನಿದೆ, ಎರಡೂ ರಿವಿಟ್ಗಳನ್ನು ನಾವು ಲೋ ಟೆನ್ಷನ್ ಜಾಯಿಂಟ್ಸ್, ತುಂಬಾ ಸಾಮರ್ಥ್ಯ ಕಡಿಮೆ ಇರತಕ್ಕಂತ ಜಾಯಿಂಟ್ಸ್ ನಲ್ಲಿ, ಲೈಕ್ ಸಾಫ್ಟ್ ಮೆಟೀರಿಯಲ್ಸ್ ಅನ್ನ ಜಾಯಿನಿಂಗ್ ಮಾಡಿ, ಸಾಫ್ಟ್ ಸೀಟ್ ಮೆಟಲ್ಸ್ ಅನ್ನ ಜಾಯಿನ್ ಮಾಡಲಿಕ್ಕೆ ನಾವು ಈ ಸ್ಪೆಷಲ್ ರಿವಿಟ್ಸ್ ಅನ್ನ ನಾವು ಬಳಸ್ತೀವಿ. ಯಾವ ರಿವಿಟ್ಸ್ ಅಂದ್ರೆ, ಒಂದು ಸೆಮಿ ಟ್ಯೂಬುಲಾರ್ ರಿವಿಟ್ಸ್ ಅಂತಿದೆ. ದಿಸ್ ರಿವಿಟ್ ಆಸ್ ಎ ಸ್ಟ್ರೈಟ್ ವೋಲ್ ಆರ್ ಟೇಪರ್ಡ್ ವೋಲ್ ಅಟ್ ದ ಎಂಡ್ ಆಫ್ ದ ಸ್ಯಾಂಡ್. The depth of a hole must not exceed 1.12 times sang diameter as shown in the figure. Though this is semi-tubular rivet. ಏನು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇದು semi-tubular rivet. Tubular ಇದೆ ಒಳಗಡೆ, ಇಲ್ಲಿ ಒಂದು ಸ್ಟ್ರೈಟ್ ಹೋಲ್ ಅಥವಾ ಟೇಪರ್ಡ್ ಹೋಲ್ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಸ್ಯಾಂಗ್, ನೋಡಿ ಇಲ್ಲಿ ಟೇಪರ್ಡ್, ಇಲ್ಲಿ ಇದರಲ್ಲಿ ಸ್ಟ್ರೈಟ್ ಹೋಲ್ ಅನ್ನು ಕೊಟ್ಟಿದ್ದಾನೆ. This depth of the hole must not exceed 1.12 times sang diameter. ಈ ಡಿ ಏನಿದೆ, ಇದಕ್ಕಿಂತ 1.12 ಗಿಂತ ಜಾಸ್ತಿ ಇರಬಾರ್ದು ಅದು ಡೆಪ್ತ್. ಸೊ ದಿಸ್ ಈಸ್ ಸೆಮಿ ಟ್ಯೂಬುಲಾರ್ ರಿವಿಟ್ಸ್. ಆ ಸೆಮಿ ಟ್ಯೂಬುಲಾರ್ ರಿವಿಟ್ಸ್ ಅನ್ನ ಇಟ್ಟು ಇಲ್ಲಿ ರಿವಿಟಿಂಗ್ ಮಾಡಿರ್ತಕ್ಕಂಥ ಚಿತ್ರನ ಕೂಡ ನಿಮಗೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅನ್ನು ನಾವು ಕೊಟ್ಟಿದ್ದೀವಿ. ಸೊ the rivet sang should be extend up to the full thickness of the joint with the hollow portions set to give correct offsetting. ನೋಡಿ, ಇಲ್ಲಿ ನಾವು ಏನು ರಿವಿಟ್ ಸ್ಯಾಂಕ್ ಅನ್ನು ಬಳಸ್ತೀವಿ, ಆ ಹಲೋ ಪೋರ್ಷನ್ಸ್ ಎಷ್ಟಿದೆ ಅದು ಅಪ್ ಟು ಥಿಕ್ನೆಸ್, ಆ ಥಿಕ್ನೆಸ್ ಎಷ್ಟಿರುತ್ತೋ
ಅಲ್ಲಿವರೆಗೂ ಇರಬೇಕು. ನಂತರ ನಾವೇನ್ ಮಾಡ್ತೀವಿ ಅದನ್ನ ಅಪ್ಸೆಟ್ಟಿಂಗ್ ಅಂತ ಅಂದ್ರೆ ಹೆಡ್ ಅನ್ನ ಫಾರ್ಮೇಶನ್ಸ್ ಅನ್ನ ಮಾಡಲಿಕ್ಕೆ ಹೋಗ್ತೀವಿ. ಸೊ ದಟ್ ಈಸ್ ಸೆಮಿ ಟ್ಯೂಬುಲಾರ್ ರಿವಿಟ್ಸ್. ಅನದರ್ ಒನ್ ಇನ್ಸುಲೇಟೆಡ್ ರಿವಿಟ್ಸ್ ಅಂತ ಇದೆ. ಸೊ ಇವೆಲ್ಲ ಲೈಟ್ ಅಸೆಂಬ್ಲಿನಲ್ಲಿ, ಲೈಟ್ ಜಾಯಿಂಟ್ ನಲ್ಲಿ ಸಾಫ್ಟ್ವೇರ್ ಮೆಟೀರಿಯಲ್ ಅನ್ನ ಜಾಯಿಂಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಯಾವುದೋ ಟ್ಯೂಬುಲಾರ್ ರಿವಿಟ್ಸ್. ಸೊ ಅನದರ್ ಒನ್ ಇನ್ಸುಲೇಟೆಡ್ ರಿವಿಟ್ಸ್ ಈ ಹಿಂದೆ ನೋಡಿದ್ವಿ, ಸೆಮಿ ಟ್ಯೂಬುಲಾರ್ ರಿವಿಟ್. ದಿಸ್ ರಿವಿಟ್ ಇಸ್ ಅ ಸೆಮಿ ಟ್ಯೂಬುಲಾರ್, ಇದು ಕೂಡ ಸೆಮಿ ಟ್ಯೂಬುಲಾರ್. ಅಂಡ್ ಅಂಡರ್ ದ ರಿವಿಟ್ ಹೆಡ್ ಇಟ್ ಇಸ್ ಕವರ್ಡ್ ವಿತ್ ಎ ಥಿಕ್ ನೈಲಾನ್. ಸೊ ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಈ ಒಂದು ರಿವಿಟ್ ನಲ್ಲಿ ಇದು ಮೆಟಲ್ ರಿವಿಟ್, ಅಂಡರ್ ದ ರಿವಿಟೆಡ್ ಒಂದು ನೈಲಾನ್ ರಿಂಗ್ ಅನ್ನ ಪ್ಲೇಸ್ ಮಾಡಿ, ದಟ್ಸ್ ವೈ ಇಟ್ ಇಸ್ ಇನ್ಸುಲೇಟೆಡ್ ರಿವಿಟ್. ಹಾಗಾಗಿ ಇದನ್ನು ನಾವು ಇನ್ಸುಲೇಟೆಡ್ ರಿವಿಟ್ ಅಂತ ಕರಿತೀವಿ. ದ ಮೈನ್ ಅಪ್ಲಿಕೇಶನ್ಸ್ ಆಫ್ ದಿಸ್ ರಿವಿಟ್ ಆರ್ ಇನ್ ಎಲೆಕ್ಟ್ರಿಕಲ್ ಅಸೆಂಬ್ಲಿ. ಎಲ್ಲಿ ಬಳಸ್ತಾರೆ ಇದನ್ನ? ಎಲೆಕ್ಟ್ರಿಕಲ್ ಅಸೆಂಬ್ಲಿಯಲ್ಲಿ ಬಳಸ್ತಾರೆ. ವೆರ್ ದ ರಿವಿಟ್ ನೀಡ್ಸ್ ಟು ಬಿ ಇನ್ಸುಲೇಟೆಡ್ ಫ್ರಮ್ ದ ವರ್ಕ್ ಪೀಸ್ ಅಂಡ್ ಆಲ್ಸೋ ಫಾರ್ ಏರ್ ಟೈಟ್ ಆರ್ ವಾಟರ್ ಟೈಟ್ ಜಾಯಿಂಟ್ಸ್. ನೋಡಿ, ಎಲೆಕ್ಟ್ರಿಕಲ್ ಸಾಕ್ಸ್ ಹೊಡಿಬಾರ್ದು ಅಂತೇಳಿ ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ಸ್ ನಲ್ಲಿ, ಎಲೆಕ್ಟ್ರಿಕಲ್ ಅಸೆಂಬ್ಲಿನಲ್ಲಿ ಬಳಸ್ತಾರೆ. ಮತ್ತೆ ಲೀಕ್ ಪ್ರೂಫ್ ಅಥವಾ ವಾಟರ್ ಟೈಟ್ ಜಾಯಿಂಟ್ ಮಾಡ್ಲಿಕ್ಕೂ ಕೂಡ ಈ ಒಂದು ಇನ್ಸುಲೇಟೆಡ್ ರಿವಿಟ್ಸ್ ಅನ್ನ ನಾವು ಬಳಸ್ತೀವಿ. ಇನ್ನು ಮೂರನೇದು ಫುಲ್ ಟ್ಯೂಬುಲಾರ್ ರಿವಿಟ್. ಅವೆಲ್ಲ ಸ್ವಲ್ಪ ಡೆಪ್ತ್ ಇತ್ತು, ಇದು ನೋಡಿ ಫುಲ್ ಟ್ಯೂಬುಲಾರ್ ರಿವಿಟ್. ಅದಕ್ಕಿಂತ ಅದು 1.12 ಸೆಮಿ ಟ್ಯೂಬುಲಾರ್ ಇದ್ದು 1.12 ಗಿಂತ ಜಾಸ್ತಿ ಇರಬಾರ್ದು. ಅದು 1.12 ಗಿಂತ ಜಾಸ್ತಿ ಡೆಪ್ತ್ ಇದ್ರೆ ಅದು ಫುಲ್ ಟ್ಯೂಬುಲಾರ್ ರಿವಿಟ್ ಆಗೋಗುತ್ತೆ. ಹಾಗಾಗಿ ದಿಸ್ ಇಸ್ ಗ್ರೇಟರ್ ದೆನ್ 1.12 ಡಿ. 1.12 × d ಗ್ರೇಟರ್ ದೆನ್, ಅದಕ್ಕಿಂತ ಜಾಸ್ತಿ ಇರುತ್ತೆ. ಯಾವುದು? ಫುಲ್ ಟ್ಯೂಬುಲಾರ್ ರಿವಿಟ್. ದಿಸ್ ರಿವಿಟ್ ಆಸ್ ಎ ಹೋಲ್ ಗ್ರೇಟರ್ ದೆನ್ 1.12 ಡಿ ಅಂಡ್ ಇಸ್ ಡಿಸೈನ್ ಫಾರ್ ಯೂಸ್ ವೇರ್ ದ ರಿವಿಟ್ ಇಸ್ ಡಿಸೈನ್ ಟು ಪಂಚ್ ದ ರಿವಿಟ್ ಥ್ರೋ ಸಾಫ್ಟ್ ಮೆಟೀರಿಯಲ್. ಸೊ ಈ ಒಂದು ಫುಲ್ ಟ್ಯೂಬುಲಾರ್ ರಿವಿಟ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಕೆಲವು ಸಾಫ್ಟ್ ಮೆಟೀರಿಯಲ್ ಇರುತ್ತೆ, ಆ ಸಾಫ್ಟ್ ಮೆಟೀರಿಯಲ್ಗೆ ನಾವು ಸಾಮಾನ್ಯವಾಗಿ ಪಂಚಿಂಗ್ ಅನ್ನ ಮಾಡ್ತೀವಿ. ಅಂತ ಸಾಫ್ಟ್ ಮೆಟಲ್ ಅನ್ನ ನಾವು ಜಾಯಿನ್ ಮಾಡ್ಲಿಕ್ಕೆ, ರಿವಿಟಿಂಗ್ ಅನ್ನ ಮಾಡ್ಲಿಕ್ಕೆ ಈ ಒಂದು ಫುಲ್ ಟ್ಯೂಬುಲಾರ್ ರಿವಿಟ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇನ್ನು ಬೈಪರ್ಗೇಟೆಡ್ ಆರ್ ಸ್ಪ್ಲಿಟ್ ರಿವಿಟ್ ಅಂತ ನಾವು ಒಂದು ರಿವಿಟ್ ಅನ್ನ ನಾವು ಬಳಕೆಯೆಲ್ಲ ಮಾಡ್ತೀವಿ. ಸೊ ದಿಸ್ ಬೈಪರ್ಗೇಟೆಡ್ ಆರ್ ಸ್ಪ್ಲಿಟ್ ರಿವಿಟ್ ಇಸ್ ಮ್ಯಾಸಿಂಗ್ ಟು ಪ್ರೊಡ್ಯೂಸ್ ಟೂ ಪ್ರಾಂಗ್ಸ್ ಅಟ್ ದ ಸೇಮ್ ಟೈಮ್ ಟು ಫೈರ್ ಸಾಫ್ಟ್ ಮೆಟೀರಿಯಲ್ಸ್ ಆಸ್ ಸೂನ್. ಈ ರೀತಿ ಇರುತ್ತೆ ಬೈಪರ್ಗೇಟೆಡ್ ರಿವಿಟ್. ಹೆಣ್ಣಲ್ಲಿ ಸ್ಯಾಂಕ್ ನಲ್ಲಿ ಏನ್ ಮಾಡಿದ್ದಾರೆ, ಪೈಸ್ ಅಂದ್ರೆ ಕಟ್ ಮಾಡಿದ್ದಾರೆ. ಇದನ್ನ ನೋಡಿ, ಈ ರೀತಿ ಆ ಕಡೆ ಈ ಕಡೆಗೆ ಬೆಂಡ್ ಮಾಡೋದು, ದಿಸ್ ಇಸ್ ಕಾಲ್ಡ್ ಪ್ರಾಂಗ್ಸ್ ಅಂತ ಕರಿತೀವಿ. ಎರಡು ಪ್ರಾಂಗ್ಸ್ ಇದೆ, ಕಟ್ ಹವೇ ಟು ಸೋ ಸ್ಪ್ರೆಡ್ ದ ಪ್ರಾಂಗ್ಸ್. ಸಾಫ್ಟ್ ಮೆಟೀರಿಯಲ್ಸ್ ಇದು, ಸಾಫ್ಟ್ ಮೆಟಲ್ಸ್ ಏನ್ ಮಾಡ್ತಾ ಇದಾರೆ, ಜಾಯಿಂಟ್ ಮಾಡ್ತಾ ಇದಾರೆ. ಉದಾಹರಣೆಗೆ ನಿಮ್ಮ ಸೈಕಲ್ ಸೀಟ್ಸ್ ಇರ್ಬೋದು, ಬೆಲ್ಟ್ಸ್ ಇರ್ಬೋದು, ಅಥವಾ ಸೂಟ್ ಕೇಸ್ ಹ್ಯಾಂಡ್ಸ್ ಇರ್ಬೋದು, ಅಲ್ಲೆಲ್ಲ ಈ ಬೈಪರ್ಕೇಟೆಡ್ ರಿವಿಟ್ಸ್ ಅನ್ನ ಸಾಮಾನ್ಯವಾಗಿ ಯೂಸ್ ಮಾಡ್ತೇವೆ. ಸ್ಪ್ಲಿಟ್ ರಿವಿಟ್ ಅನ್ನ ನಿಮ್ಮ ಚಪ್ಪಲ್ ವರ್ಕ್ ನಲ್ಲಿ ಈ ಬೈಪರ್ಕೇಟೆಡ್ ರಿವಿಟ್ಸ್ ಅನ್ನ ಬಳಸ್ತಾರೆ. ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿವಿಟ್ಸ್ ಇನ್ ಜನರಲ್ ಅಪ್ಲಿಕೇಶನ್. ಸಾಫ್ಟ್ ಮೆಟಲ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ಇನ್ನೊಂದು ಮೆಟಲ್ ಪೈಸಿಂಗ್ ರಿವಿಟ್ಸ್ ಅಂತ ಬರುತ್ತೆ. ದಿಸ್ ಇಸ್ ಅ ಮೆಟಲ್ ಪೈಸಿಂಗ್ ರಿವಿಟ್ಸ್. ಇಲ್ಲಿ ದಿಸ್ ಕ್ಲಿಂಚ್ ವೆನ್ ಸೆಟ್ ಟು ಪೆನಿಟ್ರೇಟ್ ಬಾಟಮ್ ಸೀಟ್. ಹಾಗಾಗಿದೆ, ಪೈರ್ಸ್ ಅಂದ್ರೆ ಹೋಲ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಸೊ ದಿಸ್ ರಿವಿ ಪೈರ್ಸ್ ದೇರ್ ಓನ್ ಹೋಲ್ಸ್ ಇನ್ ಟು ದ ಸೀಟ್ ಮೆಟಲ್ ಜಾಯಿಂಟ್ಸ್. ಇಲ್ಲಿ ಹೋಲ್ ಅನ್ನ ಮಾಡಲ್ಲ, ನಾವು ಪಂಚ್ ಅನ್ನ ಮಾಡಲ್ಲ, ನೇರವಾಗಿ ಈ ರಿವಿಟ್ ಏನ್ ಮಾಡುತ್ತೆ, ಪೈರ್ಸ್ ಮಾಡ್ಕೊಂಡು ಅಂದ್ರೆ ಹೋಲ್ ಅನ್ನ ಮಾಡ್ಕೊಂಡು ಒಳಗಡೆ ಹೋಗುತ್ತೆ. ಸೊ ದಿಸ್ ಆರ್ ಸಿಮಿಲರ್ ಟು ದ ಸಾಲಿಡ್ ರಿವಿಟ್ಸ್ ಅಂಡ್ ಹ್ಯಾವ್ ಎ ಗುಡ್ ಟೆನ್ಷನ್ ಅಂಡ್ ಸಿಯರ್ ಚಾರ್ಟ್. ಇದು ನಾವು ಏನ್ ಸಾಲಿಡ್ ರಿವಿಟ್ ಅನ್ನ ನಾವು ಹಿಂದೆ ಯೂಸ್ ಮಾಡ್ತಾ ಇದೀವಿ ಅದೇ ರೀತಿ ಇರುತ್ತೆ. ಬಟ್ ಇದಕ್ಕೆ ಒಳ್ಳೆ ಗುಡ್ ಟೆನ್ಷನ್ಸ್ ಪ್ರಾಪರ್ಟಿ ಮತ್ತೆ ಸಿಯರಿಂಗ್ ಚಾರಕ್ಟರಿಸ್ಟಿಕ್ ಇರುತ್ತೆ. ಹಾಗಾಗಿ ಇಟ್ ಕೆನ್ ಫೈರ್ಸ್ ದೇರ್ ಓನ್ ಹೋಲ್ಸ್ ಇನ್ ದ ಸೀಟ್ ಮೆಟಲ್. ದಿಸ್ ಆರ್ ಎಕನಾಮಿಕಲ್ ಆಸ್ ದೇ ಪ್ರೊಡ್ಯೂಸ್ ದೇರ್ ಓನ್ ಹೋಲ್ಸ್ ಅಂಡ್ ಆರ್ ಯೂಸ್ಡ್ ಇನ್ ಮಾಸ್ ಪ್ರೊಡಕ್ಷನ್ ಅಪ್ಲಿಕೇಶನ್. ಇದು ತುಂಬಾ ಎಕನಾಮಿಕಲ್ ಕೂಡ, ಇದಕ್ಕೆ ಹೋಲ್ ಬೇಕಾಗಿಲ್ಲ, ಇದೇ ಏನ್ ಮಾಡುತ್ತೆ, ಹೋಲ್ ಅನ್ನ ಮಾಡ್ಕೊಳುತ್ತೆ. ಹಾಗಾಗಿ ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ನಂಬರ್ ಆಫ್ ಪ್ರೊಡಕ್ಷನ್ ಉತ್ಪಾದನೆಯನ್ನ ಮಾಡ್ತೀವಲ್ಲ ಪ್ರೊಡಕ್ಷನ್ಸ್ ಡಿವಿಜನ್ ಅಲ್ಲಿ, ಅಲ್ಲಿ ಈ ಒಂದು ಮೆಟಲ್ ಪೈಸಿಂಗ್ ರಿವಿಟ್ಸ್ ಅನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಸೆಮಿ
ಟ್ಯೂಬುಲರ್ ಮೆಟಲ್ ಪೈಸಿಂಗ್ ರಿವಿಟ್ಸ್ ಕೂಡ ಸಿಗುತ್ತೆ. ಇದು ಒಂದು ಸ್ಪೆಷಲ್ ರಿವಿಟ್. ದಿಸ್ ರಿವಿಟ್ಸ್ ಆರ್ ಡಿಸೈನ್ ಟು ಯೂಸ್ ಆಸ್ ಎ ಪಂಚರ್ಸ್ ಟು ಪೆನಿಟ್ರೇಟ್ ಫುಲ್ಲಿ ಆರ್ ಪಾರ್ಷಲಿ ಆನ್ ಬೋತ್ ಆಫ್ ಪೀಸ್ ಆಫ್ ಸಿಮೆಂಟ್. ಈ ಒಂದು ರಿವಿಟ್ಸ್ ಅನ್ನು ನಾವು ಯಾವ ರೀತಿ ಬಳಸ್ತೀವಿ ಅಂತ ಅಂದ್ರೆ, ಇದು ಒಂದು ಪೈರ್ಸಿಂಗ್ ರಿವಿಟ್. ಸೊ ಯಾವ ರೀತಿ ನಾವು ಪಂಚ್ ಅನ್ನ ಮಾಡ್ತೀವಿ ಅದೇ ರೀತಿ ರಿವಿಟ್ ಅನ್ನ ಹಿಡಿದು ಪಂಚ್ ಅನ್ನ ಮಾಡಿದ್ರೆ ಸೊ ರಿವಿಟಿಂಗ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ಸ್ ಎ ಸೆಮಿ ಟ್ಯೂಬುಲಾರ್ ಮೆಟಲ್ ಪೈರ್ಸಿಂಗ್ ರಿವಿಟ್. ಇನ್ ದ ರಿವಿಟ್ ಫುಲ್ಲಿ ಪೆನಿಟ್ರೇಟ್ ದ ಮೆಟಲ್, ಇಟ್ ದೆನ್ ಕಂಪ್ಲೀಟ್ ದ ಜಾಯಿಂಟ್ ಆಸ್ ಸೋನಿಂಗ್. ನೋಡಿ ಇಲ್ಲಿ ಪೂರ್ತಿ ಪೆನಿಟ್ರೇಟ್ ಆಯ್ತು, ಇದನ್ನ ಇಲ್ಲಿ ಹಿಡಿದಿದ್ದಾರೆ, ಇಲ್ಲಿ ಹಿಡಿದು ಮೇಲ್ಗಡೆ ಹಿಡಿದು ಇದ್ರ ಮೇಲೆ ಹೊಡ್ತಾ ಮೇಲ್ಗಡೆಯಿಂದ ಟ್ಯಾಪ್ ಮಾಡ್ತಾರೆ. ಇನ್ ಕಂಪ್ಲೀಟ್ ಪೆನಿಟ್ರೇಷನ್ ರಿಸಲ್ಟ್ ಇನ್ ಸೀಲ್ಡ್ ಜಾಯಿಂಟ್. ಅದು ಪೂರ್ತಿ ಒಳಗಡೆ ಹೋದ್ಮೇಲೆ ಈ ರೀತಿ ಏನಾಗುತ್ತೆ, ಜಾಯಿಂಟ್ ಸೀಲ್ಡ್ ಆಗುತ್ತೆ. ಇದು ಸೆಮಿ ಟ್ಯೂಬುಲರ್ ಮೆಟಲ್ ಪೈರ್ಸಿಂಗ್ ಪಾರ್ಷಿಯಲ್ ಪೆನಿಟ್ರೇಷನ್ಸ್. ಅಂದ್ರೆ ರಿವಿಟ್ ಪಾರ್ಷಿಯಲಿ ಪೆನಿಟ್ರೇಟ್ಸ್ ದ ಮೆಟಲ್, ದ ಟೈಲ್ ಆಫ್ ದ ರಿವಿಟ್ ಪಾರ್ಟ್ಸ್ ಸೀಲ್ಡ್ ಜಾಯಿಂಟ್. ಪಾರ್ಷಿಯಲಿ ಯಾವಾಗ ಪೆನಿಟ್ರೇಟ್ ಆಯ್ತು, ಈ ಕೆಳಗಡೆ ಟೈಲ್ ಏನಿದೆ ಬಾಲ ಸಾಂಕು ಅದೇನಾಗುತ್ತೆ ಸೀಲಿಂಗ್ ತರ ಮಾಡುತ್ತೆ ರಿವಿಟಿಂಗ್ ನಲ್ಲಿ. ಸೊ ಟೋಟಲ್ ಸೀಟ್ ಮೆಟಲ್ ಬೇಸ್ ಥಿಕ್ನೆಸ್ ಅಪ್ ಟು 2.5 mm ಕ್ಯಾನ್ ಬಿ ಯೂಸ್ಡ್ ಫಾರ್ ಸೆಮಿ ಟ್ಯೂಬುಲಾರ್ ಮೆಟಲ್ ಪೈರ್ಸಿಂಗ್ ರಿವಿಟ್. ಇಲ್ಲಿ ಟೋಟಲ್ ಥಿಕ್ನೆಸ್ ಆಫ್ ದ ಸೀಟ್ ಎಷ್ಟಿರುತ್ತೆ, ಎಷ್ಟು ಸೀಟ್ ಜಾಸ್ತಿ ಥಿಕ್ನೆಸ್ ಅಂದ್ರೆ 2.5 ಅಪ್ ಟು 2.5 mm ವರೆಗೆ ಮೆಟಲ್ ಥಿಕ್ನೆಸ್ ಅನ್ನು ನಾವು ಜಾಯಿನ್ ಮಾಡಲಿಕ್ಕೆ ಈ ಸೆಮಿ ಟ್ಯೂಬುಲಾರ್ ಮೆಟಲ್ ಪೈರ್ಸಿಂಗ್ ರಿವಿಟ್ಸ್ ಅನ್ನು ನಾವು ಬಳಸಬಹುದು. ಇನ್ನೊಂದು ಮೆಟಲ್ ಪೈರ್ಸಿಂಗ್ ಸಾಲಿಡ್ ರಿವಿಟ್ಸ್ ಅಂತ ಬರುತ್ತೆ. ದಿಸ್ ಇಸ್ ಮೆಟಲ್ ಪೈರ್ಸಿಂಗ್ ಸಾಲಿಡ್ ರಿವಿಟ್ಸ್. ಇದು ಟ್ಯೂಬುಲಾರ್ ಇಲ್ಲ, ಇಲ್ಲಿ ಟ್ಯೂಬುಲಾರ್ ಇಲ್ಲ. ಸೊ ಇನ್ ದಿಸ್ ಕೌಂಟರ್ಸಂಗ್ ಸಾಲಿಡ್ ರಿವಿಟ್ಸ್. ಇದು ಕೌಂಟರ್ಸಂಗ್ ಸಾಲಿಡ್ ರಿವಿಟ್ಸ್ ಕ್ಯಾನ್ ಬಿ ಡ್ರೈವನ್ ಇನ್ ಟು ದ ಸೀಟ್ ಅಪ್ ಟು 3.2 mm, 3.2 mm ಟೋಟಲ್ ಥಿಕ್ನೆಸ್. ಈಗ ಎರಡು ಥಿಕ್ನೆಸ್ ಅಂದ್ರೆ ಇದು 1.6 ಇದ್ರೆ ಅಲ್ಲಿಗೆ 3.2 ಆಯ್ತು, ಎರಡು ಪೀಸ್ ಅನ್ನ ಜಾಯಿನ್ ಮಾಡ್ತಾ ಇರೋದು ವಿತೌಟ್ ನೀಡ್ ಆಫ್ ದ ಹೋಲ್. ಇಲ್ಲಿ ಹೋಲ್ ಬೇಕಾಗಿಲ್ಲ, ಇದೇ ಆಟೋಮೆಟಿಕಲಿ ಏನ್ ಮಾಡುತ್ತೆ, ಒಡೆದಾಗ ಪೈರ್ಸ್ ಆಗುತ್ತೆ. ಒಳಗಡೆ ನೀವು ಯಾವ ರೀತಿ ಪಂಚ್ ಮಾಡ್ತೀರಿ ಆ ರೀತಿ ಪಂಚಿಂಗ್ ಆಗುತ್ತೆ. ಪೆನಿಟ್ರೇಟ್ ಬೈ ದ ರಿವಿಟ್, ಕೌಂಟರ್ ಸಿಂಕಿಂಗ್ ಅಂಡ್ ಕ್ಲಿಂಚಿಂಗ್ ದ ರಿವಿಟ್ ಅಗೇನೆಸ್ಟ್ ಅಂಡ್ ಅಪ್ಸೆಟಿಂಗ್ ಟೂಲ್ ಆರ್ ಕಂಪ್ಲೀಟೆಡ್ ಇನ್ ಸಿಂಗಲ್ ಸ್ಟ್ರೋಕ್. ಅಪ್ಸೆಟಿಂಗ್ ಅನ್ನ ಮಾಡಬಹುದು ಈ ಕಡೆ ಹೆಡ್ ಫಾರ್ಮೇಶನ್ಸ್ ಮಾಡಲಿಕ್ಕೆ. ಸೊ ದಿಸ್ ಈಸ್ ಮೆಟಲ್ ಪೈರ್ಸಿಂಗ್ ಸಾಲಿಡ್ ಕೌಂಟರ್ ಸಿಂಗ್ ರಿವಿಟ್. ದಿ ಕೌಂಟರ್ ಸಿಂಕ್ ಇಟ್ ಪ್ರೊಡ್ಯೂಸ್ ಅ ಪ್ಲಾಸ್ಟಿಡ್ ಹೋಲ್ ವಿಚ್ ಇಂಪ್ರೂವ್ಸ್ ದ ಜಾಯಿಂಟ್ ಸಿಯರ್ ಸ್ಟ್ರೆಂತ್. ಇದೊಂದು ಮೇಲ್ಗಡೆ ನೋಡಿ ಪ್ಲಸ್ ಸರ್ಫೇಸ್ ಇದೆ ಅದು, ಮತ್ತೆ ಕೆಳಗಡೆ ಪ್ಲೇರ್ಡ್ ಹೋಲ್ ಇದೆ. ಸೊ ಒಂದು ಪ್ಲಾಸ್ ಜಾಯಿಂಟ್ ಅನ್ನ, ಇದು ಪ್ಲಾಸ್ ಅನ್ನ ಈ ರೀತಿ ಕ್ಲೋಸ್ ಆಗಿರೋ ರೀತಿ ಮಾಡುತ್ತೆ. ಸೊ ವಿಚ್ ಇದು ಸ್ಟ್ರೆಂತ್ ಅನ್ನ ಏನ್ ಮಾಡುತ್ತೆ, ಇಂಪ್ರೂವ್. ಎಕ್ಸ್ಪ್ಯಾನ್ಸನ್ ಆಫ್ ದ ರಿವಿಟ್ ಎಂಡ್ ಆನ್ ದ ಅದರ್ ಸೈಡ್ ಆಫ್ ದ ವರ್ಕ್ ಪೀಸ್ ಪ್ರಿವೆಂಟ್ಸ್ ಫುಲ್ ಔಟ್. ನೋಡಿ ಎಕ್ಸ್ಪ್ಯಾಂಡ್ ಮಾಡಿ ಇಲ್ಲಿ ಪ್ಲೇರ್ಡ್ ಆಗಿದೆ. ಸೊ ಹಾಗಾಗಿ ಇದು ಹೊರಗಡೆ ಬರೋದು ಅವಾಯ್ಡ್ ಆಗುತ್ತೆ. ದಟ್ ಈಸ್ ದಟ್ ಒನ್ ಇಸ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಮೆಟಲ್ ಪೈರ್ಸಿಂಗ್ ಸಾಲಿಡ್ ರಿವಿಟ್. ಇನ್ನು ಬ್ಲೈಂಡ್ ರಿವಿಟ್ಸ್ ಅಂತ ಹೇಳಿದೆ ನಾನು. ಸೊ ದಿಸ್ ಈಸ್ ಬ್ಲೈಂಡ್ ರಿವಿಟ್ ಅಥವಾ ಪಾಪ್ ರಿವಿಟ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಸೊ ಇಲ್ಲಿ ಬ್ಲೈಂಡ್ ರಿವಿಟ್ಸ್ ಆರ್ ಡಿಸೈನ್ ಟು ಅಲೋ ದಿಮ್ ಟು ಬಿ ಇನ್ಸ್ಟಾಲ್ಡ್ ಇನ್ ಜಾಯಿಂಟ್ಸ್ ವಿಚ್ ಆರ್ ಅಸೆಸಿಬಲ್ ಫ್ರಮ್ ಒನ್ ಸೈಡ್ ಓನ್ಲಿ. ನೋಡಿ ಸಾಮಾನ್ಯವಾಗಿ ರಿವಿಟಿಂಗ್ ಅನ್ನು ಮಾಡಬೇಕಾದ್ರೆ ಎರಡು ಪ್ಲೇಟ್ ಅನ್ನ ಇಡಬೇಕು, ಅರ್ಥ ಆಯ್ತಾ? ಸೊ ಒಂದ್ ಕಡೆ ಹೆಡ್ ಬರುತ್ತೆ, ಇನ್ನೊಂದ್ ಕಡೆ ಹೆಡ್ ಅನ್ನ ಫಾರ್ಮೇಶನ್ ಮಾಡಬೇಕು. ಎರಡೂ ಸೈಡ್ ನಮ್ಗೆ ಏನಾಗಬೇಕು, ಅಸೆಸಿಬಲ್ ಆಗ್ಬೇಕು. ಅಸೆಸಿಬಲ್ ಅಂದ್ರೆ ಡಾಲಿ ಇಡ್ಲಿಕ್ಕೆ, ರಿವಿಟ್ ಸೆಟ್ ಅನ್ನ ಇಡ್ಲಿಕ್ಕೆ, ರಿವಿಟ್ ಸ್ನ್ಯಾಪ್ ಅನ್ನ ಇಡ್ಲಿಕ್ಕೆ, ಹ್ಯಾಮರ್ ಅನ್ನ ಮಾಡ್ಕೊಳ್ಲಿಕ್ಕೆ, ಹ್ಯಾಮರ್ ಅನ್ನ ಮಾಡ್ಲಿಕ್ಕೆ, ಇದಕ್ಕೆ ಅಸೆಸಿಬಲ್ ಇರ್ಬೇಕು. ಸೊ ಒಂದೇ ಒಂದ್ ಸೈಡ್ ಅಸೆಸಿಬಲ್ ಇದ್ರೆ ಅಲ್ಲಿ ನಾವು ನಾರ್ಮಲ್ ರಿವಿಟ್ಸ್ ಅನ್ನ ಬಳಸಲಿಕ್ಕೆ ಆಗೋಲ್ಲ, ಅಲ್ಲಿ ಸ್ಪೆಷಲ್ ರಿವಿಟ್ಸ್ ಬರಬೇಕು. ಅದರಲ್ಲಿ ಒಂದು ದಟ್ ಇಸ್ ಕಾಲ್ಡ್ ಬ್ಲೈಂಡ್ ರಿವಿಟ್ಸ್ ಅಂತ ನಾವು ಹೇಳ್ತೀವಿ. ವೇರ್ ರಿವಿಟ್ಸ್ ಆರ್ ಅಸೆಸಿಬಲ್ ಫ್ರಮ್ ಒನ್ ಸೈಡ್, ಹೌವರ್ ಫಾರ್ ಮೆನಿ ರೀಸನ್ ಇನ್ಕ್ಲೂಡಿಂಗ್ ಸಿಂಪ್ಲಿಸಿಟಿ ಅಂಡ್ ಗುಡ್ ಅಪಿರಿಯನ್ಸ್ ದೇ ಆರ್ ಯೂಸ್ಡ್ ಫಾರ್ ಜಾಯಿಂಟ್ಸ್ ಫ್ರಮ್ ಬೋತ್ ಸೈಡ್ಸ್ ಆರ್ ಅಸೆಸಿಬಲ್. ಪ್ರಿಪೇರ್ಡ್ ಹೋಲ್ಸ್ ಆರ್ ರಿಕ್ವೈರ್ಡ್ ಫಾರ್ ಬ್ಲೈಂಡ್ ರಿವಿಟಿಂಗ್. ಸೊ ಇದನ್ನ ಸಾಮಾನ್ಯವಾಗಿ ಒನ್ ಸೈಡ್ ಅಸೆಸಿಬಲ್ ಇರೋದಕ್ಕೂ ಯೂಸ್ ಮಾಡ್ತಾರೆ, ಎರಡ್ ಸೈಡ್ ಅಸೆಸಿಬಲ್ ಇದ್ರೂ ಕೂಡ ಇದನ್ನ ನಾವೇನ್ ಮಾಡ್ಬೋದು, ಬಳಸ್ಬೋದು. ಸಿಂಪ್ಲಿಸಿಟಿ ಇದೆ, ನೋಡ್ಲಿಕ್ಕೆ ಗುಡ್ ಅಪಿಯರೆನ್ಸ್ ಇದೆ. ಸಾಮಾನ್ಯವಾಗಿ ಆ ವೆಹಿಕಲ್ ಬಾಡಿ ಬಿಲ್ಡಿಂಗ್ ನಲ್ಲಿ ಬಸ್ ಇರ್ಬೋದು, ಟೆಂಪೋಸ್ ಇರ್ಬೋದು, ಅಥವಾ ಇಂಥ ಕಡೆ ಈ ಒಂದು
ಬ್ಲೈಂಡ್ ರಿವಿಟ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಬ್ಲೈಂಡ್ ರಿವಿಟ್ ಅಥವಾ ಇದಕ್ಕೆ ಪಾಪ್ ರಿವಿಟ್ ಅಂತ ಕೂಡ ನಾವು ಕರಿತೀವಿ. ಇದು ಬಂದು ನೋಡಿ, ಇದನ್ನ ಮುಂದೆ ಚೂಪಾಗಿದೆಯಲ್ಲ, ಈ ಒಂದು ಮ್ಯಾಂಡ್ರಲ್ ಅಥವಾ ಟೈಲ್ ಅಥವಾ ಸ್ಟೆಮ್ ಅಂತ ನಾವು ಕರಿತೀವಿ. ಈ ಮೇಲ್ಗಡೆ ಇರ್ತಕ್ಕಂಥ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇದು ಬಾಡಿ. ದಿಸ್ ಇಸ್ ಕಾಲ್ಡ್ ಮ್ಯಾಂಡ್ರಲ್ ಹೆಡ್, ದಿಸ್ ಇಸ್ ಕಾಲ್ಡ್ ಬಾಡಿ ಆಫ್ ದ ಹೆಡ್. ಬಾಡಿ ಆಫ್ ದಿ ಹೆಡ್, ಮ್ಯಾಂಡ್ರಲ್ ಹೆಡ್, ಟೈಲ್ ಅಥವಾ ಸ್ಟೆಮ್ ಅಂತ ಕರಿತೀವಿ. ಸೊ ದ ಮ್ಯಾಂಡ್ರಲ್ ಪೋರ್ಷನ್ ಈಸ್ ಯೂಸ್ಡ್ ಫಾರ್ ಅಸೆಂಬ್ಲಿ ಪರ್ಪಸಸ್. ಈ ಮ್ಯಾಂಡ್ರಲ್ ಪೋರ್ಷನ್ಸ್ ಏನಿದೆ, ಟೈಲ್ ಅಥವಾ ಸ್ಟೆಮ್ ಪೋರ್ಷನ್ಸ್ ಇದೆ, ಇದನ್ನ ಅಸೆಂಬ್ಲಿ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ಓನ್ಲಿ ಆಫ್ಟರ್ ಯೂಸ್ ದ ಮ್ಯಾಂಡ್ರಲ್ ಪೋರ್ಷನ್ ಈಸ್ ಯೂಸ್ಡ್ ಫಾರ್ ಅಸೆಂಬ್ಲಿ ಪರ್ಪಸಸ್ ಓನ್ಲಿ ಅಂಡ್ ಆಫ್ಟರ್ ಯೂಸ್ ಇಟ್ ಈಸ್ ಐದರ್ ಟೋಟಲಿ ಆರ್ ಪಾರ್ಷಿಯಲಿ ಡಿಸ್ಕಾರ್ಡೆಡ್. ಇದನ್ನ ಏನ್ ಮಾಡ್ತೀವಿ, ನಂತರ ಮುರಿದಾಕ್ಬಿಡ್ತೀವಿ, ಇದನ್ನ ಡಿಸ್ಕಾರ್ಡ್ ಮಾಡ್ತೀವಿ, ಇದನ್ನ ರಿಮೂವ್ ಅನ್ನು ಮಾಡ್ತೀವಿ. ರಿವಿಟಿಂಗ್ ಆದ ನಂತರ ಆಟೋಮೆಟಿಕಲಿ ಇಟ್ ಕ್ಯಾನ್ ಬಿ ರಿಮೂವ್. ಸೊ ಲೈಕ್ ದಟ್ ನೋಡಿ, ಇಲ್ಲಿ ಉಳ್ಕೊಂಡಿರೋದು ಇಷ್ಟೇ. ಇದು ಬಾಡಿ, ಬಾಡಿ ಹೆಡ್ ಇದೆ ಇಲ್ಲಿ, ಇದೆರಡು ಮೆಟಲ್ ಸೀಟು. ಇಲ್ಲಿ ಡಿಫಾರ್ಮೇಶನ್ಸ್ ಆಗಿರ್ತಕ್ಕಂಥದ್ದು ಯಾವುದು, ಮ್ಯಾಂಡ್ರಲ್ ಹೆಡ್. ಸೊ ದಿಸ್ ಇಸ್ ಬ್ಲೈಂಡ್ ರಿವೀಟ್ ಆರ್ ಪಾಪ್ ರಿವೀಟ್ ಅಂತ ನಾವು ಕರಿತೀವಿ. ಈ ಮ್ಯಾಂಡ್ರಲ್ ಪಾರ್ಟ್ ಅನ್ನ ಏನ್ ಮಾಡಿದೀವಿ, ಟೋಟಲಿ ಅಥವಾ ಪಾರ್ಷಿಯಲಿ ಡಿಸ್ಕಾರ್ಡ್ ಅನ್ನ ನಾವು ಮಾಡ್ತೀವಿ. ಈ ಬ್ಲೈಂಡ್ ರಿವೀಟಿಂಗ್ ಅನ್ನು ಮಾಡಲಿಕ್ಕೆ ಕೆಲವು ಇಕ್ವಿಪ್ಮೆಂಟ್ಸ್ ಅನ್ನ ನಾವು ಬಳಸ್ತೀವಿ. ಸೊ ದ ಇಕ್ವಿಪ್ಮೆಂಟ್ ಯೂಸ್ಡ್ ಫಾರ್ ಬ್ಲೈಂಡ್ ರಿವೀಟ್ಸ್ ಆರ್ ಬ್ಲೈಂಡ್ ರಿವೀಟ್ ಪ್ಲೈಯರ್ಸ್ ಆರ್ ಲೇಜಿ ಟಾಂಗ್ಸ್ ಆರ್ ಲೆವರ್ ಹ್ಯಾಂಡ್ ಟೂಲ್ಸ್. ಇವು ಬ್ಲೈಂಡ್ ರಿವೀಟಿಂಗ್ ಅನ್ನು ಮಾಡಲಿಕ್ಕೆ ನಾವು ಬಳಸ್ತಕ್ಕಂತ ಉಪಕರಣಗಳು. ಒಂದು ಬ್ಲೈಂಡ್ ರಿವೀಟ್ ಪ್ಲೈಯರ್ಸ್ ಅಥವಾ ಲೇಜಿ ಟಾಂಗ್ಸ್ ಅಥವಾ ಲೆವರ್ ಹ್ಯಾಂಡ್ ಟೂಲ್ಸ್ ಅಂತ ಕರಿತೀವಿ. ಅಂಡ್ ಆಲ್ಸೋ ನ್ಯೂಮ್ಯಾಟಿಕ್ ಅಂಡ್ ಹೈಡ್ರೋಲಿಟಿಕ್ ಅಂಡ್ ಮ್ಯಾಗ್ಜಿನ್ ಮ್ಯಾಗ್ನೆಟಿಕ್ ಸ್ಪೀಡ್ ಅಂಡ್ ಸೆಮಿ ಆಟೋಮೆಟಿಕ್ ಫ್ಯಾಸ್ನರ್ಸ್ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ನಾನು ಕೆಲವು ಚಿತ್ರಗಳನ್ನ. ಮ್ಯಾಗ್ಜೈನ್ಸ್ ಸ್ಪೀಡ್ ಅಂಡ್ ಸೆಮಿ ಆಟೋಮೆಟಿಕ್ ಫ್ಯಾಸ್ನರ್ಸ್ ಇಲ್ಲಿ ನಿಮಗೆ ಚಿತ್ರದಲ್ಲಿ ಬರ್ತಾ ಇದೆ ನೋಡಿ. ಯಾವುದು ನ್ಯೂಮ್ಯಾಟಿಕ್ ಟೂಲ್ಸ್, ಇದು ರಿವಿಟಿಂಗ್ ಪ್ಲೈಯರ್ಸ್, ಇದು ಲೆವರ್ ಹ್ಯಾಂಡ್ ಟೂಲ್ಸ್, ಇದು ದಿಸ್ ಇಸ್ ಲೇಜಿ ಟಾಂಗ್ಸ್. ಆಲ್ರೆಡಿ ಗೊತ್ತು, ರಿವಿಟಿಂಗ್ ಪ್ಲೈಯರ್ಸ್ ನೀವು ನೋಡಿದ್ದೀರಿ ಹಿಂದಿನ ಕ್ಲಾಸ್ ಅಲ್ಲಿ, ಲೆವರ್ ಹ್ಯಾಂಡ್ ಟೂಲ್ ಅನ್ನು ನೋಡಿದಿರಿ. ಇನ್ನು ನ್ಯೂಮ್ಯಾಟಿಕ್ ಮತ್ತೆ ಹೈಡ್ರಾಲಿಕ್ ಆಪರೇಟೆಡ್ ಗನ್ಸ್ ಕೂಡ ಇದೆ ರಿವಿಟಿಂಗ್ ಮಾಡ್ಲಿಕ್ಕೆ ನೋಡಿ. ಈ ಚಿತ್ರದಲ್ಲಿ ಇರತಕ್ಕಂಥದ್ದು ನ್ಯೂಮ್ಯಾಟಿಕ್ ಹ್ಯಾಂಡ್ ಟೂಲ್ ವಿತ್ ಆಟೋಮೆಟಿಕ್ ಫೀಡ್, ಇದು ನ್ಯೂಮ್ಯಾಟಿಕ್ ಬ್ಲೈಂಡ್ ರಿವೀಟರ್ ಅಂತ ನಾವು ಕಳಿಸ್ತೀವಿ. ದಿಸ್ ಆಲ್ ದಿ ಡಿಫರೆಂಟ್ ಇಕ್ವಿಪ್ಮೆಂಟ್ ಯೂಸ್ಡ್ ಫಾರ್ ಬ್ಲೈಂಡ್ ಆರ್ ಪಾಪ್ ರಿವಿಟಿಂಗ್. ಇನ್ನು ಈ ಏನು ಈ ಬ್ಲೈಂಡ್ ರಿವಿಟಿಂಗ್ ಅಂತ ಕರ್ದಿವಿ, ಪಾಪ್ ರಿವಿಟಿಂಗ್ ಅಂತ ಕರ್ದಿವಿ, ಇದನ್ನ ಮೆಥಡ್ ಯಾವ ರೀತಿ ನೋಡಿ. ಸೊ ದಿಸ್ ಇಸ್ ದ ಮೆಥಡ್ ಹೌ ದ ಬ್ಲೈಂಡ್ ರಿವಿಟಿಂಗ್ ಟು ಬಿ ಮೇಡ್ ಆರ್ ಡನ್. ಸೊ ನೋಡಿ, ಇಲ್ಲಿ ಒಂದು ನಿಮಗೆ ಹೆಡ್ ಬಾಡಿ ಇದೆ, ಪಾಪ್ ರಿವಿಟ್ ಇದೆ, ಮ್ಯಾಂಡ್ರಲ್ ಅಥವಾ ಸ್ಟೆಮ್ ಇದೆ. ಸೊ ಇಲ್ಲೇನಿದೆ, ಸ್ಟೆಮ್ ಡಿಸ್ಕಾರ್ಡ್ ಆಗಿದೆ, ರಿವಿಟಿಂಗ್ ಆದ್ಮೇಲೆ ಡಿಸ್ಕಾರ್ಡ್ ಆಗಿದೆ. ಹ್ಯಾವ್ ಎ ಹೋಲ್ ಅಟ್ ಒನ್ ಎಂಡ್ ಆಫ್ ದ ಬಾಡಿ ಥ್ರೂ ವಿಚ್ ಮ್ಯಾಂಡ್ರಲ್ ಇಸ್ ಇನ್ಸರ್ಟೆಡ್. ಇಲ್ಲಿ ನೋಡಿ, ಇಲ್ಲಿ ಅಸೆಸಿಬಲ್ ಇಲ್ಲ, ಒನ್ ಎಂಡ್ ಮಾತ್ರ ಹೋಲ್ ಅನ್ನ ಕೊಟ್ಟಿದ್ದಾರೆ, ಇನ್ನೊಂದು ಎಂಡ್ ಇದನ್ನ ನಾವು ಅಸೆಸ್ ಮಾಡಕ್ ಆಗಲ್ಲ. ಹಾಗಾಗಿ ಇದನ್ನ ಏನ್ ಮಾಡಿದ್ರು, ಮೊದಲು ಈ ಕಡೆಯಿಂದ ಅದನ್ನ ಇನ್ಸರ್ಟ್ ಮಾಡ್ತಾರೆ. ಇನ್ಸರ್ಟ್ ಮಾಡಿದ ನಂತರ ಒನ್ ಎಂಡ್ ಹ್ಯಾಸ್ ಆಲ್ರೆಡಿ ಫಾರ್ಮ್ಡೆಡ್ ನೋಡಿ, ಈ ಕಡೆ ಮೇಲ್ಭಾಗದಲ್ಲಿ ನಮ್ಗೆ ಏನಿದೆ, ಆಲ್ರೆಡಿ ಫಾರ್ಮ್ಡೆಡ್ ಇದೆ. ಇಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಇವೆರಡು ಪ್ಲೇಟ್ ನಡುವೆ. ವೇರ್ ರಿವಿಟಿಂಗ್ ಟು ಬಿ ಡನ್ ಓನ್ಲಿ ಫ್ರಮ್ ಒನ್ ಸೈಡ್ ಅಂಡ್ ವೇರ್ ಅದರ್ ಸೈಡ್ ಇಸ್ ನಾಟ್ ಅಸೆಸಿಬಲ್. ರಿವಿಟಿಂಗ್ ಒಂದೇ ಸೈಡ್ ಮಾಡ್ತಕ್ಕಂಥದ್ದು, ಎರಡು ಸೈಡ್ ಮಾಡೋಕ್ಕಾಗಲ್ಲ. ವೈಡ್ಲಿ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ಅಂಡ್ ಆಟೋಮೊಬೈಲ್ ಇಂಡಸ್ಟ್ರೀಸ್. ನೋಡಿ, ಇಲ್ಲೇನ್ ಮಾಡ್ತಾ ಇದ್ರೆ, ಸೊ ಈ ಏನಿದು ಸ್ಟೆಮ್ ಇದೆ ಅಥವಾ ಮ್ಯಾಂಡ್ರಲ್ ಇದೆ, ಇದನ್ನ ಟೂಲ್ಸ್ ನಲ್ಲಿ ಇಟ್ಕೊಂಡು ಮೇಲ್ಗಡೆಗೆ ಏನ್ ಮಾಡ್ತಾರೆ, ಪುಷ್ ಮಾಡ್ತಾರೆ. ಮೇಲ್ಗಡೆಗೆ ಪುಷ್ ಆದ ತಕ್ಷಣ ಇಲ್ಲಿ ಈ ಸ್ಟೆಮ್ ಹೆಡ್ ಏನಿದೆ, ಈ ಹೆಡ್ ಏನಾಗುತ್ತೆ, ಈ ರೀತಿ ಮೇಲ್ಗಡೆಗೆ ಹೋಗಿ ಇಲ್ಲಿ ಡಿಸ್ಕಾರ್ಡ್ ನೋಡಿ, ಇಲ್ಲಿ ಕಟ್ ಆಗಿದೆ. ಇಲ್ಲಿ ಕಟ್ ಆದ ನಂತರ ಇಲ್ಲಿ ಲೈಟ್ ಆಗಿ ಏನಾಗುತ್ತೆ, ಇಲ್ಲಿ ಹೆಡ್ ಫಾರ್ಮೇಶನ್ಸ್ ಆಗುತ್ತೆ, ಅವು ಈ ಕಡೆ ಕ್ಲೋಸ್ ಆಗುತ್ತೆ. ಇಟ್ ಇಸ್ ಆಲ್ಸೋ ಡೆಕೋರೇಷನ್ಸ್, ಡೆಕೋರೇಟಿವ್ ಆಲ್ಸೋ, ನೋಡ್ಲಿಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ನಲ್ಲಿ, ಆಟೋಮೊಬೈಲ್ ಇಂಡಸ್ಟ್ರೀಸ್ ನಲ್ಲಿ ಈ ಪಾಪ್ ರಿವಿಟಿಂಗ್, ಪಾಪ್ ರಿವಿಟ್ ಅಥವಾ ಬ್ಲೈಂಡ್ ರಿವಿಟ್ ಅಂತ ಏನ್ ಕರಿತೀವಿ, ಇದನ್ನ ನಾವು ಯೂಸ್ ಮಾಡ್ತೀವಿ. ಮೆಥಡ್ ಗೊತ್ತಾಗುತ್ತಲ್ಲ, ಫಸ್ಟ್ ಹೋಲ್ ಆಗಿರುತ್ತೆ, ಒಂದ್ ಸೈಡ್ ಇಂದ ಹೋಲ್ ಒಳಗಡೆ ಇದನ್ನ ಪುಷ್ ಮಾಡ್ತಾರೆ, ನಂತರ ಈ ಪಾಪ್ ರಿವಿಟಿಂಗ್ ಟೂಲ್ಸ್ ಅಥವಾ ರಿವಿಟಿಂಗ್ ಲೇಜಿ ಟಾಂಗ್ಸ್ ಇರ್ಬೋದು ಅಥವಾ ಪ್ಲೈಯರ್ಸ್ ಇರ್ಬೋದು, ಅದನ್ನ ತಗೊಂಡು ಈ ಸ್ಟೆಮ್ ಅನ್ನ ಏನ್ ಮಾಡ್ತಾರೆ, ಇಜೆಕ್ಟ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ.
ಡಿಸ್ಕಾರ್ಡ್ ಮಾಡ್ತಾರೆ. ಸೊ ಆ ಒಂದು ಅದನ್ನ ಇಜೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ, ಈ ಹೆಡ್ ಅನ್ನ ಅದೇನ್ ಮಾಡ್ತೀನಿ ಒಳಗಡೆಗೆ ಪುಷ್ ಮಾಡ್ಕೊಂಡು ಬಾಟಮ್ ನಲ್ಲಿ ಹೆಡ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್. ಮ್ಯಾಂಡ್ರಲ್ ಇಸ್ ಇನ್ಸರ್ಟೆಡ್ ಇನ್ ದ ಜಾಸ್ ಆಫ್ ದ ಸೆಟ್ಟಿಂಗ್. ನೋಡಿ ಇಲ್ಲಿ ಒಂದು ಪಾಪರ್ಬಿಟರ್ ಅಂತ ನಾವೇನು ಕರಿತೀವಿ ಅದು ಬಂದಿದೆ. ಸೊ ಮ್ಯಾಂಡ್ರಲ್ ಅನ್ನ ಇದ್ರೊಳಗಡೆಗೆ ಇನ್ಸರ್ಟ್ ಅನ್ನ ಮಾಡ್ತಾರೆ. ರಿವಿಟ್ ಇಸ್ ದನ್ ಇನ್ಸರ್ಟೆಡ್ ಇನ್ ದ ಹೋಲ್ ಟು ಬಿ ರಿವಿಟೆಡ್ ವಿತ್ ದ ಹೆಲ್ಪ್ ಆಫ್ ರಿವಿಟರ್. ಇದನ್ನ ರಿವಿಟರ್ ಹ್ಯಾಂಡ್ ರಿವಿಟರ್ ಅಂತ ನಾವು ಕರಿತೀವಿ. ಸೊ ಈ ಹ್ಯಾಂಡ್ ರಿವಿಟರ್ ಅನ್ನ ದ ಹ್ಯಾಂಡಲ್ ಆಫ್ ದ ರಿವಿಟರ್ ಇಸ್ ಸ್ಕ್ವೀಸ್ಡ್ ಅಂಟಿಲ್ ದ ಮ್ಯಾಂಡ್ರಲ್ ಸಪರೇಟ್ಸ್ ಫ್ರಮ್ ದ ಹೆಡ್. ಅದನ್ನ ಸ್ಕ್ವೀಸ್ ಮಾಡೋದು, ಈಗ ಪ್ರೆಸ್ ಮಾಡೋದ್ರ ಮೂಲಕ. ನೋಡಿ ಇಲ್ಲಿ ಅದನ್ನ ಇಟ್ಕೊಂಡು ಹೋಲ್ ಒಳಗಡೆ ಹಾಕಿದ್ದಾರೆ, ಈಗ ಅದನ್ನ ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ವೈಲ್ ಸ್ಕ್ವೀಸಿಂಗ್ ಟ್ರಿಗರ್ ದ ಮ್ಯಾಂಡ್ರಲ್ ಇಸ್ ಪುಲ್ಡ್ ಅಲಾಂಗ್ ವಿತ್ ಹೆಡ್ ವಿಚ್ ಮೇಕ್ಸ್ ರಿವಿಟ್ ಬಾಡಿ ಆನ್ ದ ಅದರ್ ಹ್ಯಾಂಡ್ ಟು ಎಕ್ಸ್ಪಾಂಡ್ ದ ಹೋಲ್ ಕಾಂಪೊನೆಂಟ್ಸ್ ಟು ಬಿ ರಿವಿಟೆಡ್ ಟೈಟ್ಲಿ ಟುಗೆದರ್. ಸೊ ನೀವು ಟೈಟ್ ಆಗಿ ಅದನ್ನ ರಿವಿಟ್ ಅನ್ನ ಇಟ್ಟು ಅದನ್ನ ಸ್ಕ್ವೀಸ್ ಮಾಡ್ತಾ ಹೋಯ್ತಾ ಇದ್ದಂಗೆ ಈ ಒಂದು ಸ್ಟೆಮ್ ಏನಾಗುತ್ತೆ ಡಿಸ್ಕಾರ್ಡ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಟ್ ಫೈನಲಿ ಒನ್ಸ್ ಅದನ್ನ ಕ್ಲೋಸ್ ಆದ ತಕ್ಷಣ ಸ್ಟೆಮ್ ಏನಾಗುತ್ತೆ ಪಾರ್ಸೆಲಿ ಆರ್ ಫುಲ್ಲಿ ಡಿಸ್ಕಾರ್ಡ್ ಪಾರ್ಸೆಲಿ ಅಥವಾ ಪೂರ್ತಿ ಬಂದ್ಬಿಡುತ್ತೆ. ಕೆಲವು ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಬಿಟ್ಟು ಕಟ್ ಆಗುತ್ತೆ. ಇನ್ನು ಬ್ಲೈಂಡ್ ಅಥವಾ ಪಾಪರ್ ಬಿಟ್ಸ್ ನಲ್ಲೂ ಕೂಡ ಅನೇಕ ಟೈಪ್ಸ್ ಇದೆ. ಇನ್ ಸೆಟ್ಟಿಂಗ್ ಎ ಬ್ಲೈಂಡ್ ರಿವಿಟ್ ದ ಬಾಡಿ ಆಫ್ ದ ರಿವಿಟ್ ಇಸ್ ಇನ್ಸರ್ಟೆಡ್ ಇನ್ ಟು ಎ ಹೋಲ್ ಅಂಡ್ ದ ಮ್ಯಾಂಡ್ರಲ್ ಇಸ್ ಫುಲ್ಡ್ ಫಾರ್ ಡಿಫಾರ್ಮಿಂಗ್ ದಿ ಟೈಲ್ ಆರ್ ಸ್ಟೆಮ್ ಆರ್ ಮ್ಯಾಂಡ್ರಲ್ ವಿಚ್ ಪುಲ್ಸ್ ಅಂಡ್ ಫಿಕ್ಸ್ ದ ಜಾಯಿಂಟ್ ವಿತ್. ದಿಸ್ ಬ್ಲೈಂಡ್ ರಿವಿಟ್ಸ್ ಆರ್ ಅವೈಲಬಲ್ ಇನ್ ಮೆನಿ ಟೈಪ್ಸ್ ಅಂಡ್ ಸಿಸ್ಟಮ್ಸ್. ಸಮ್ ಆಫ್ ದಿಸ್ ಆರ್ ಗಿವನ್. ಈ ಬ್ಲೈಂಡ್ ರಿವಿಟ್ ನಲ್ಲಿ ಅನೇಕ ಇದೆ. ಅದನ್ನ ಪ್ಲಗ್ಡ್ ಬ್ರೇಕ್ ಸ್ಟೆಮ್ ಅಂತ ಒಂದು ಕರಿತೀವಿ. ಇದು ಪ್ಲಗ್ಡ್ ಬ್ರೇಕ್ ಸ್ಟೆಮ್ ಅಂತ ಹೇಳಿ ನೋಡಿ ಈ ರೀತಿ ಇದೆ. ಇದು ಒಂದು ಟೈಪ್ ಆಫ್ ಪಾಪ್ ರಿವಿಟ್ ಅಥವಾ ಬ್ಲೈಂಡ್ ರಿವಿಟ್. ರಿವಿಟ್ ಬಾಡಿ ರೈಸ್ ಟು ಸೋ ದ ಬ್ರೇಕ್ ಸ್ಟೆಮ್. ಇದನ್ನ ಯಾವಾಗ ರೈಸ್ ಮಾಡ್ಕೋತಾ ಇದ್ವಿ ಅದು ಬಂದು ಇಲ್ಲಿ ಲಾಕ್ ಆಗಿ ಇದು ಮ್ಯಾಂಡ್ರಲ್ ಸ್ಟೆಮ್ ಏನಾಗುತ್ತೆ ಕಟ್ ಆಗುತ್ತೆ. ಇದು ಮ್ಯಾಂಡ್ರಲ್ ಇಟ್ ಬಿಕಮ್ ಎ ಪ್ಲಗ್ ಪೊಸಿಷನ್ಸ್. ಇಲ್ಲಿ ಏನಾಗುತ್ತೆ ಇದು ಇಲ್ಲಿ ಬಂದು ಇಲ್ಲಿ ಹೋದ ತಕ್ಷಣ ಏನಾಗುತ್ತೆ ಇಲ್ಲಿ ಪ್ಲಗ್ ಆಗುತ್ತೆ. ಪ್ಲಗ್ ಆಗಿ ಅದು ಸಪ್ರೇಟ್ ಆಗುತ್ತೆ. ಸೊ ಆಫ್ಟರ್ ದ ರಿವಿಟ್ ಟೈಲ್ ಹ್ಯಾಸ್ ಬೀನ್ ಡಿಫಾರ್ಮ್ಡ್ ಬೈ ದ ಆಕ್ಷನ್ಸ್ ಆಫ್ ದ ಮ್ಯಾಂಡ್ರಲ್ ದ ಮ್ಯಾಂಡ್ರಲ್ ಸ್ಟೆಮ್ ಬ್ರೇಕ್ಸ್ ಲಿವಿಂಗ್ ದ ಹೆಡ್ ಬ್ಯಾಂಡ್ ಫಾರ್ಮಿಂಗ್ ಎ ಪ್ಲಗ್. ಅದೇನಾಗುತ್ತೆ ಬ್ರೇಕ್ ಆಗಿ ಹೊರಗಡೆ ಬರುತ್ತೆ ಇಲ್ಲಿ ಹೆಡ್ ಫಾರ್ಮೇಶನ್ ಪ್ಲಗ್ ಇದೆಯಲ್ಲ ಈ ಪ್ಲಗ್ ಹತ್ರ ಇದು ಹೆಡ್ ಫಾರ್ಮೇಶನ್ ಆಗೋದನ್ನ ನಾವು ನೋಡ್ಬೋದು. ಪ್ಲಗ್ಡ್ ಬ್ರೇಕ್ ಸ್ಟೆಮ್ ಒನ್ ಆಫ್ ದ ಪಾಪರ್ ಬಿಟರ್. ಓಪನ್ ಬ್ರೇಕ್ ಸ್ಟೆಮ್ ಅಂತ ಇನ್ನೊಂದಿದೆ. ದಿಸ್ ಇಸ್ ಓಪನ್ ಬ್ರೇಕ್ ಸ್ಟೆಮ್. ಇಟ್ ಇಸ್ ಸಿಮಿಲರ್ ಟು ದ ಬ್ರೇಕ್ ಸ್ಟೆಮ್ ಬಟ್ ದ ಹೆಡ್ ಬ್ರೇಕ್ಸ್ ಅಪ್ ಅಂಡ್ ಪಾಲ್ಸ್ ಔಟ್ ಆಫ್ ದ ಡಿಫಾರ್ಮಿಂಗ್ ದ ಟೈಲ್ ಲಿವಿಂಗ್ ದ ಹಾಲೋ ಬಾಡಿ. ನೋಡಿ ಇಲ್ಲಿ ಅದು ಇದು ಹೊರಗಡೆ ಕಟ್ಟಾಗಿ ಬಂದ್ಬಿಟ್ಟಿತ್ತು. ಇದೇನಾಗಿದೆ ಇದು ಇಲ್ಲೇ ಇದೆ, ಇಲ್ಲೇ ಉಳ್ಕೊಂಡಿದೆ. ಮ್ಯಾಂಡ್ರಲ್ ಹೆಡ್ ಪಾಲ್ಸ್ ಔಟ್ ಲಿವಿಂಗ್ ದ ಬಾಡಿ ಹಾಲೋ ಒಳಗಡೆಗೆ ಉಳ್ಕೊಂಡಿದೆ ಇಲ್ಲಿ ಫಾಲ್ ಆಗಿ. ದಿಸ್ ಇಸ್ ಓಪನ್ ಬ್ರೇಕ್ ಸ್ಟೆಮ್ ಅಂತ ಕರಿತೀವಿ. ಇನ್ನೊಂದು ಸೀಲ್ಡ್ ರಿವಿಟ್ ಅಂತ ಸಿಗುತ್ತೆ. ದ ಸೀಲ್ಡ್ ಟೈಪ್ ರಿವಿಟ್ ಇಸ್ ಹಾಲೋ ಕೋರ್ಡ್ ವಿತ್ ಎ ಕ್ಲೋಸ್ಡ್ ಬ್ಲೈಂಡ್ ಎಂಡ್ ಅಂಡ್ ಇಸ್ ಯೂಸ್ಡ್ ವೇರ್ ಎ ವಾಟರ್ ಆರ್ ಪ್ರೆಸರ್ ಟೈಟ್ ರಿವಿಟ್. ಎಲ್ಲಿ ಈ ಸೀಲ್ಡ್ ಟೈಪ್ ರಿವಿಟ್ ಅನ್ನ ನಾವು ಹಾಲೋ ಕೋರ್ಡ್ ಅಂತ ಕರಿತೀವಿ, ಹೋಲ್ ಇರತಕ್ಕಂಥದ್ದು ಅಂತ ಕಡೆ ನಾವು ಬ್ಲೈಂಡ್ ಎಂಡ್ ಅನ್ನ ಯೂಸ್ ಮಾಡಿ ಬಳಸ್ತೀವಿ. ಸೊ ವೇರ್ ವಾಟರ್ ಆರ್ ಪ್ರೆಸರ್ ಟೈಟ್ ನಮಗೆ ಬೇಕು ಎಸೆನ್ಸಿಯಲ್ ಇರುತ್ತೋ ಅಂತ ಕಡೆ ಲೀಕ್ ಪ್ರೂಫ್ ಜಾಯಿಂಟ್ ಅನ್ನು ಮಾಡಲಿಕ್ಕೆ, ವಾಟರ್ ಟೈಟ್ ಜಾಯಿಂಟ್ ಅನ್ನು ಮಾಡಲಿಕ್ಕೆ, ಪ್ರೆಸರ್ ಟೈಟ್ ಜಾಯಿಂಟ್ ಅನ್ನು ಮಾಡಲಿಕ್ಕೆ ಈ ಸೀಲ್ಡ್ ರಿವಿಟ್ ಅನ್ನು ನಾವು ಬಳಸ್ತೀವಿ. ಇದು ಸೀಲ್ಡ್ ಎಂಡ್. ನೋಡಿ ಎಂಡ್ ಅಲ್ಲಿ ಏನಾಗುತ್ತೆ ಸೀಲ್ಡ್ ಆಗುತ್ತೆ. ದಿಸ್ ಇಸ್ ದಿ ಒನ್ ಆಫ್ ದಿ ಪಾಪ್ ರಿವಿಟ್. ಇನ್ನೊಂದು ಎಕ್ಸ್ಟರ್ನಲಿ ಥ್ರೆಡೆಡ್ ಬ್ಲೈಂಡ್ ರಿವಿಟ್ ಸಿಗುತ್ತೆ. ಸೊ ಥ್ರೆಡೆಡ್ ಇರೋ ಬ್ಲೈಂಡ್ ರಿವಿಟ್ ಕೂಡ ಇದೆ. ದಿಸ್ ಇಸ್ ಬಿಫೋರ್ ಸೆಟ್ಟಿಂಗ್, ದಿಸ್ ಇಸ್ ಆಫ್ಟರ್ ಸೆಟ್ಟಿಂಗ್. ಸೆಟ್ಟಿಂಗ್ ದಿ ಎಕ್ಸ್ಟರ್ನಲಿ ಥ್ರೆಡೆಡ್ ಬ್ಲೈಂಡ್ ರಿವಿಟ್. ಇದು ಪೂರ್ತಿ ಬ್ಲೈಂಡ್ ರಿವಿಟ್. ಸೊ ಇದು ಥ್ರೆಡೆಡ್ ಪೋರ್ಷನ್ಸ್ ಇದೆ ಇಲ್ಲಿ ನೋಡಿ. ಇಲ್ಲಿ ಈ ನಟ್ ಅನ್ನ ಹಾಕಿ ಏನ್ ಮಾಡಬಹುದು ನಾವು ಟೂಸ್ ಅನ್ನ ಮಾಡಬಹುದು. ದಿಸ್ ರಿವಿಟ್ ಈಸ್ ಕನ್ವೆನ್ಷನಲ್ ಫುಲ್ ಮ್ಯಾಂಡ್ರಲ್ ಬ್ಲೈಂಡ್ ರಿವಿಟ್. ಒಂದು ರಿವಿಟ್ ಈಸ್ ಸೆಟ್, ರಿವಿಟ್ ಅನ್ನ ಸೆಟ್ ಮಾಡಿದ್ಮೇಲೆ ದ ಹೆಡ್ ಸೆಕ್ಷನ್ ಪ್ರೊಡ್ಯೂಸ್ ಪ್ರೊವೈಡಿಂಗ್ ಎ ಮೆಟ್ರಿಕ್ ಥ್ರೆಡ್. ಇಲ್ಲಿ ಮೆಟ್ರಿಕ್ ಥ್ರೆಡ್ ಸ್ಟಡ್ ಇನ್ ಟು ವಿಚ್ ಎ ನಟ್ ಕ್ಯಾನ್ ಬಿ ಫಾಸ್ಟನ್. ನೋಡಿ ಇಲ್ಲಿ ಒಳಗಡೆ ಹಾಕಿದ ನಂತರ ಏನ್ ಮಾಡ್ತೀವಿ, ಇಲ್ಲಿ ನಟ್ ಅನ್ನು ನಾವು ಫಾಸ್ಟನಿಂಗ್ ಮಾಡ್ತೀವಿ. ನಟ್ ಅನ್ನು ಫಾಸ್ಟನಿಂಗ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಈ ಮ್ಯಾಂಡ್ರಲ್ ಸ್ಟೆಮ್ ಏನಾಗುತ್ತೆ ಸಪರೇಟ್ ಆಗುತ್ತೆ. ಸೊ ಇದು ಒನ್ ಎಕ್ಸ್ಟರ್ನಲಿ ಥ್ರೆಡೆಡ್ ಬ್ಲೈಂಡ್ ರಿವಿಟ್, ಒನ್ ಟೈಪ್ ಆಫ್ ದಿ ಪಾಪ್ ರಿವಿಟ್. ಇನ್ನೊಂದು ಕೊಲಾಪ್ಸಬಲ್ ಸ್ಯಾಂಕ್ ರಿವಿಟ್ ಅಂತ ಸಿಗುತ್ತೆ. ದ ಟೈಲ್ ಆರ್ ಸ್ಯಾಂಕ್ ಆಫ್ ದಿಸ್ ರಿವಿಟ್ ಈಸ್ ಡಿಸೈನ್ ಟು ಡಿಫಾರ್ಮ್ ಇನ್ ಟು ತ್ರೀ ಸೆಗ್ಮೆಂಟ್, ಮೂರು ಸೆಗ್ಮೆಂಟ್ ಆಗುತ್ತೆ. ಇದನ್ನ ಕೊಲಾಪ್ಸಬಲ್ ಸ್ಯಾಂಕ್ ಅಂತ ಕರಿತೀವಿ. ಇಟ್ ಸ್ಪ್ರೆಡ್ಸ್ ದ ಕ್ಲ್ಯಾಂಪ್ ಆಫ್ ಲೋಡ್ ಓವರ್ ಎ ವೈಡ್ ಏರಿಯಾ
making suitable for assemblies having a bigger size board, and also to prevent pullout in softwares. ದೊಡ್ಡ ಸೈಜ್ ಇರುವಂತ ಕಡೆ ಈ ರೀತಿ ಇದು ಕೊಲ್ಯಾಪ್ಸ್ಡ್ ಸ್ಯಾಂಕ್ಸ್ ಇದು ಈ ರೀತಿ ಲಾಕ್ ಆಗುತ್ತೆ. ಇದು ಈ ಒಂದು ರಿವಿಟ್ ಅನ್ನ ನಾವು ಸಾಫ್ಟ್ ಮೆಟಲ್ ಇಂದ ಹೊರಗಡೆ ಬರಬಾರದು ರಿವಿಟ್ ಕೂಡ. ಅಂತ ಸಂದರ್ಭದಲ್ಲೂ ಈ ಒಂದು ರಿವಿಟ್ ಅನ್ನ ನಾವು ಪಾಪ್ ರಿವಿಟ್ ಅಥವಾ ಬ್ಲೈಂಡ್ ರಿವಿಟ್ ಕೊಲಾಪ್ಸಬಲ್ ಸ್ಯಾಂಕ್ ರಿವಿಟ್ ಅನ್ನ ನಾವು ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಬಳಸ್ತೀವಿ. ಪ್ಲಸ್ ಬ್ರೇಕ್ ಹೈ ಸ್ಟ್ರೆಂತ್ ಬ್ಲೈಂಡ್ ರಿವಿಟ್ ಅಂತ ಸಿಗುತ್ತೆ. ದಿಸ್ ಇಸ್ ಎ ಪ್ಲಸ್ ಬ್ರೇಕ್ ಹೈ ಸ್ಟ್ರೆಂತ್ ರಿವಿಟ್. ದಿಸ್ ಬ್ಲೈಂಡ್ ರಿವಿಟ್ ಇನ್ 3-6 mm ಡಯಾಮೀಟರ್, ಇದು 3-6 mm ಇರುತ್ತೆ. ಆಸ್ ಎ ಮ್ಯಾಂಡ್ರಲ್ ವಿತ್ ಸ್ಪೆಷಲಿ ಡಿಸೈನ್ಡ್ ಹೆಡ್ ದಟ್ ಬ್ರೇಕ್ಸ್ ಅ ಪ್ಲಸ್ ವಿತ್ ದಿ ಟಾಪ್ ಆಫ್ ದ ರಿವಿಟ್. ಸೊ ನೋಡಿ ಈ ರೀತಿ ಇರುತ್ತೆ ಇದು. ಇದು ಬ್ರೇಕ್ ಪ್ಲಸ್ ಮಾಡಿದಾಗ ಏನಾಗುತ್ತೆ, ಇದು ಬ್ರೇಕ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದಿ ಪಾಪ್ ರಿವಿಟ್. Another one, repetition of blind riveting system. Rivet is loaded into mandrel. ಯಾವ ರೀತಿ ರಿಪಿಟೇಷನ್ಸ್ ಆಗುತ್ತೆ ಬ್ಲೈಂಡ್ ರಿವಿಟಿಂಗ್ ಅನ್ನ ಮಾಡುವಾಗ ಸಿಸ್ಟಮ್ ನಲ್ಲಿ ಅಂದ್ರೆ, ರಿವಿಟ್ ಇಸ್ ಲೋಡೆಡ್ ಇನ್ ಟು ದ ಮ್ಯಾಂಡ್ರಲ್. ಮ್ಯಾಂಡ್ರಲ್ ಅಂದ್ರೆ ಒಂದು ನಿಮ್ಮ ಪಾಪ್ ರಿವಿಟ್ ಮ್ಯಾಂಡ್ರಲ್ ಬರುತ್ತಲ್ಲ, ಅದು ರಿವಿಟರ್ ಹ್ಯಾಂಡ್ ರಿವಿಟಿಂಗ್ ಟೂಲ್ ನಲ್ಲಿ ಏನ್ ಮಾಡ್ತೀವಿ, ಬೋಲ್ಡ್ ಮಾಡ್ತೀವಿ. ವಿಚ್ ಇಸ್ ಪ್ಲೇಸ್ಡ್ ಇನ್ ಟು ನ್ಯೂಮ್ಯಾಟಿಕ್ ಸೆಟ್ಟಿಂಗ್ ಟೂಲ್ ವಿತ್ ರಿವಿಟ್ ಇನ್ ದ ರೆಡಿ ಪೊಸಿಷನ್ಸ್. ದಿಸ್ ರಿವಿಟ್ ಇಸ್ ಇನ್ಸರ್ಟೆಡ್ ಇನ್ ಟು ಪರ್ಫಾರ್ಮ್ಡ್ ಹೋಲ್. ದ ಟೂಲ್ ಟ್ರಿಗರ್ ದಿ ಆಕ್ಚುಯೇಟೆಡ್ ಡ್ರಾಯಿಂಗ್ ದ ಮ್ಯಾಂಡ್ರಲ್ ಥ್ರೋ ದ ರಿವಿಟ್ ಎಕ್ಸ್ಪ್ಯಾಂಡಿಂಗ್ ದಿ ರಿವಿಟ್. ಸೊ ಟ್ರಿಗರ್ ಮಾಡಿದಾಗ ಕೆಳಗಡೆ ಏನಾಗುತ್ತೆ, ಆ ಹೆಡ್ ಇರುತ್ತಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಆಗುತ್ತೆ, ಸ್ಟೆಮ್ ಏನಾಗುತ್ತೆ, ಮ್ಯಾಂಡ್ರಲ್ ಏನಾಗುತ್ತೆ, ಕಟ್ ಆಗಿ ಡಿಸ್ಕಾರ್ಡ್ ಆಗುತ್ತೆ. ಸೀಕ್ವೆನ್ಸ್ ಆಫ್ ರಿವಿಟಿಂಗ್, ಇಲ್ಲಿ ಜಸ್ಟ್ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಸೀಕ್ವೆನ್ಸ್ ಆಫ್ ರಿವಿಟ್ ಸೆಟ್ಟಿಂಗ್ ರಿಪಿಟೇಷನ್ ಬ್ಲೈಂಡ್ ರಿವಿಟಿಂಗ್ ಸಿಸ್ಟಮ್ ನಲ್ಲಿ ನೋಡಿ, ಇಲ್ಲಿ ಇನ್ಸರ್ಟ್ ಮಾಡಿದ್ದಾರೆ, ಇಲ್ಲಿ ಮೇಲ್ಗಡೆ ಪುಷ್ ಮಾಡ್ತಾ ಇದ್ದಾರೆ, ಇದು ಮೇಲ್ಗಡೆ ಬರ್ತಾ ಇದೆ. ಸೊ ದೆನ್ ಈ ಕಡೆಯಿಂದ ಬಂದ್ರೆ ನೀವು ಇನ್ಸರ್ಟ್ ಒಳಗಡೆ ಹೋಗ್ತು, ಪೂರ್ತಿ ಹೋಯ್ತು, ಈಗ ಫುಲ್ ಕೆಳಗಡೆ ಬಂದಿದೆ. ಈಗ ಏನ್ ಮಾಡ್ತಾ ಇದೀವಿ, ಪ್ರೆಜರ್ ಅಪ್ಲಿಕೇಶನ್ ಹಾಕ್ತಾ ಇದೀವಿ. ಪ್ರೆಜರ್ ಅಪ್ಲಿಕೇಶನ್ ಆಗದೆ ಈ ಕಡೆ ಈಗ ನೀವು ಬಲ್ಲಗಡೆಯಿಂದ ಎಡದಗಡೆಗೆ ಬಂದಿದೀವಿ. ಸೊ ದಿಸ್ ಇಸ್ ದ ಸೀಕ್ವೆನ್ಸ್ ಆಫ್ ಬ್ಲೈಂಡ್ ರಿವಿಟಿಂಗ್. ಡ್ರೈವ್ ಪಿನ್ ರಿವಿಟ್ಸ್ ಅಂತ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಎ ಡ್ರೈವ್ ಪಿನ್ ರಿವಿಟ್, ಹ್ಯಾಮರ್ ಮಾಡಿ ಡ್ರೈವ್ ಮಾಡ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು. ಸೊ ಡ್ರೈವ್ ಪಿನ್ ರಿವಿಟ್ ಕನ್ಸಿಸ್ಟ್ ಆಫ್ ಹಾಲೋ ಬಾಡಿ, ಹಾಲೋ ಬಾಡಿ ಇರುತ್ತೆ, ಅಂಡ್ ಎ ಪಿನ್, ಒಳಗಡೆ ಒಂದು ಪಿನ್ ಇರುತ್ತೆ. ಇನ್ ದ ಮ್ಯಾನುಫ್ಯಾಕ್ಚರ್ಡ್ ಕಂಡೀಷನ್ ಇಟ್ಸ್ ದ ಪಿನ್ ಪ್ರೊಜೆಕ್ಟ್ ಫ್ರಮ್ ದ ರಿವಿಟೆಡ್. ನೋಡಿ, ರಿವಿಟೆಡ್ ಇಂದ ಪ್ರೊಜೆಕ್ಟ್ ಆಗುತ್ತೆ, ಇದು ಡ್ರೈವ್ ಪಿನ್ ಅಂತ ನಾವು ಕರಿತೀವಿ. ಸೊ ಹ್ಯಾಮರ್ ಮಾಡ್ತಕ್ಕಂಥದ್ದು, ಈ ಪ್ರೊಜೆಕ್ಟ್ ಆಗಿರೋ ಹೆಡ್ ಅನ್ನು ನಾವು ಇಲ್ಲಿ ಮೇಲ್ಗಡೆ ಒಡೆದ್ರೆ ಏನಾಗುತ್ತೆ, ಹಿಂಗೆ ಓಪನ್ ಆಗುತ್ತೆ. ಹ್ಯಾಮರ್ ಬ್ಲೋ ಫೋರ್ಸ್ ದ ರಿವಿಟ್ ಇನ್ ಟು ದ ಪ್ರಿಪೇರ್ಡ್ ಹೋಲ್. ದ ಪಿನ್ ಎಕ್ಸ್ಪ್ಯಾಂಡ್ ದ ರಿವಿಟ್ ಅಂಡ್ ಸ್ಪ್ರೆಡ್ ದ ಪ್ರೀ ಸ್ಲಾಟೆಡ್ ಸ್ಯಾಂಕ್ ಪ್ರಾಂಗ್ಸ್. ಇಲ್ಲಿ ಕೆಳಗಡೆಗೆ ಇದನ್ನ ಕಟ್ ಮಾಡ್ಕೊಂಬರುತ್ತೆ, ಈ ಪ್ರಾಂಗ್ಸ್ ಅಂತ ಏನ್ ಕರಿತೀವಿ, ಆ ಕಡೆ ಈ ಕಡೆ ಬೈಫರ್ಕೇಟೆಡ್ ರಿವಿಟ್ ಅಲ್ಲಿ ಆಗುತ್ತಲ್ಲ, ಆ ರೀತಿಯಲ್ಲಿ ಪ್ರಾಂಗ್ಸ್ ಗೆ ಓಪನ್ ಆಗಿ ಲಾಕ್ ಆಗತಕ್ಕಂಥದ್ದು, ಇದು ಡ್ರೈವ್ ಪಿನ್ ರಿವಿಟ್ಸ್ ಅಂತ ನಾವು ಕರಿತೀವಿ. ಒಂದು ಸ್ಟೆಪ್ಸ್ ಅನ್ನ ನಾವು ಮತ್ತೆ ಒಂದ್ಸಲಿ ಈಗ ಚಿತ್ರದಲ್ಲಿ ತೋರಿಸಿದ್ದೆ, ಹಾಗೆ ಇನ್ನೊಂದ್ಸಲಿ ನಿಮ್ಗೆ ಈ ಬ್ಲೈಂಡ್ ರಿವಿಟ್ ಸ್ಟೆಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಟು ಸೆಲೆಕ್ಟ್ ದ ರಿವಿಟ್ ಫಾರ್ ದ ಕರೆಕ್ಟ್ ಸೈಜ್ ಡಯಾಮೀಟರ್ ಅಂಡ್ ದ ಲೆಂತ್, ಕರೆಕ್ಟ್ ಸೈಜ್ ಡಯಾಮೀಟರ್ ಲೆಂತ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡ್ರಿಲ್ ಹೋಲ್ ಮಾಡಬೇಕು ರೆಕಮೆಂಡೆಡ್ ಡಯಾಮೀಟರ್ಗೆ. ಓಪನ್ ದ ರಿವಿಟಿಂಗ್ ಟೂಲ್, ರಿವಿಟಿಂಗ್ ಟೂಲ್ ಅನ್ನ ಓಪನ್ ಮಾಡಬೇಕು. ಇನ್ಸರ್ಟ್ ದ ರಿವಿಟ್ ಸ್ಟೆಮ್ ಇನ್ ಟು ದ ಟೂಲ್ ನಾಜಲ್, ಆ ಟೂಲ್ ನಾಜಲ್ ಒಳಗೆ ಇನ್ಸರ್ಟ್ ಮಾಡಬೇಕು. ದೆನ್ ಪ್ಲೇಸ್ ದ ರಿವಿಟ್ ಬಾಡಿ ಇನ್ ಟು ದ ಪರ್ಫಾರ್ಮ್ಡ್ ಹೋಲ್, ಆ ರಿವಿಟ್ ಬಾಡಿಯನ್ನ ಹೋಲ್ ಒಳಗಡೆಗೆ ಇನ್ಸರ್ಟ್ ಮಾಡಬೇಕು. ನಂತರ ಸ್ಕ್ವೀಸ್ ದ ರಿವಿಟ್ ಟೂಲ್ ಹ್ಯಾಂಡಲ್ಸ್ ಟುಗೆದರ್ ಟು ಸೆಟ್ ದ ರಿವಿಟ್ ಅಟ್ ದ ಕರೆಕ್ಟ್ ಪಾಯಿಂಟ್ ಆಫ್ ಟೆನ್ಷನ್. ದ ರಿವಿಟ್ ಸ್ಟೆಮ್ ವಿಲ್ ಬ್ರೇಕ್, ಅದು ಕರೆಕ್ಟ್ ಆಗಿ ಸೆಟ್ ಮಾಡಿ ಸ್ಕ್ವೀಸಿಂಗ್ ಮಾಡಿದ್ರೆ ಆ ರಿವಿಟ್ ಸ್ಟೆಮ್ ಏನಾಗುತ್ತೆ, ಬೇಕಾಗುತ್ತೆ. ಒಂದು ರಿವಿಟ್ ಸ್ಟೆಮ್ ಆಸ್ ಬ್ರೋಕನ್, ರಿಮೂವ್ ದ ಟೂಲ್ ಫ್ರಮ್ ದ ಶಾಫ್ಟ್. ಯಾವಾಗ ಬ್ರೋಕನ್ ಆಯ್ತು, ನಿಮ್ಮ ಟೂಲ್ ಅನ್ನ ಹ್ಯಾಂಡ್ ಟೂಲ್ ಅನ್ನ ರಿವಿಟಿಂಗ್ ಟೂಲ್ ಅನ್ನ ಹೊರಗಡೆ ತೆಗಿರಿ. ಆಲೋ ದ ಟೂಲ್ ಟು ಓಪನ್ ಫುಲ್ಲಿ ಟು ರಿಜೆಕ್ಟ್ ಅ ಸ್ಪೆಂಟ್ ರಿವಿಟ್ ಸ್ಟೆಮ್, ಅದು ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಅದು ಕೆಳಗಡೆ ಬರುತ್ತೆ. ಯಾವುದು ಸ್ಟೆಮ್ ಅಥವಾ ಮ್ಯಾಂಡಲ್ ಅಂತ ಏನ್ ಕರಿತೀವಿ, ಅದು ನೀವು ಡಿಸ್ಕಾರ್ಡ್ ಮಾಡಿದಾಗ ಅಲ್ಲಿ ಒಳಗಡೆ ಇರುತ್ತೆ. ಸೊ ಬ್ಲೈಂಡ್ ರಿವಿಟಿಂಗ್ ಸ್ಟೆಪ್ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಈಗ ಏನ್ ನಾನು ಸ್ಟೆಪ್ಸ್ ಅನ್ನ ನಿಮ್ಗೆ ಹೇಳ್ತಾ ಬಂದೆ, ಆ ಸ್ಟೆಪ್ಸ್ ಇಲ್ಲಿದೆ. ಸೊ ಲೋಡಿಂಗ್, ಪ್ಲೇಸಿಂಗ್, ಸೆಟ್ಟಿಂಗ್, ಸ್ಟೆಮ್ ಬ್ರೇಕ್, ಇಜೆಕ್ಷನ್ಸ್ ಈ ಲೈನ್. ಲೋಡಿಂಗ್ ದ ರಿವಿಟ್ ಇನ್ ಟು ದಿ ರಿವಿಟಿಂಗ್ ಟೂಲ್, ಫಸ್ಟ್ ರಿವಿಟಿಂಗ್ ಟೂಲ್ಗೆ ರಿವಿಟ್ ಅನ್ನ ಲೋಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಲೇಸಿಂಗ್, ಇಲ್ಲಿ ಈ ಚಿತ್ರದಲ್ಲಿ ರಿವಿಟಿಂಗ್ ಟೂಲ್ ಹೋಲ್ ಒಳಗಡೆಗೆ ಪ್ಲೇಸ್ ಮಾಡ್ತಾ ಇದ್ದಾರೆ. ಇಂಟು ದ
ರಿಪೇರ್ ಮಾಡೋದು ನೆಕ್ಸ್ಟ್ ಸೆಟ್ಟಿಂಗ್ ದ ರಿವಿಟ್ ಬೈ ಆಕ್ಚುಯೇಟಿಂಗ್ ದ ಟೂಲ್ ಅಂದ್ರೆ ಟ್ರಿಗರಿಂಗ್ ಮಾಡೋದು ಸೆಟ್ಟಿಂಗ್ ಮಾಡಿಕೊಂಡು ಟ್ರಿಗರಿಂಗ್ ಮಾಡಿದ್ರು ನಂತರ ಏನಾಗುತ್ತೋ ಬ್ರೇಕ್ ಆಯ್ತು ಬ್ರೇಕ್ ಆದ್ಮೇಲೆ ಅದನ್ನ ಇಜೆಕ್ಟ್ ಮಾಡ್ಕೊಂಡಿದೆ ಇದು ಸ್ಟೆಮ್ ಅನ್ನ ಮೇಲೆ ರಿಮೂವ್ ಮಾಡಿದ್ರು ದಿಸ್ ಈಸ್ ದ ಸ್ಟೆಪ್ಸ್ ಆಫ್ ಬ್ಲೈಂಡ್ ರಿವಿಟಿಂಗ್ ಇನ್ನು ಈ ಟ್ಯೂಬ್ ರಿವಿಟ್ ಅನ್ನ ಅಪ್ಲಿಕೇಶನ್ಸ್ ಅನ್ನ ನೋಡ್ತಾ ಹೋಗೋಣ ಟ್ಯೂಬ್ ರಿವಿಟ್ ಅಪ್ಲಿಕೇಶನ್ಸ್ ಒನ್ ಮೂಮೆಂಟ್ ರಿವಿಟಿಂಗ್ ಬ್ಲೈಂಡ್ ರಿವಿಟ್ ಪಾಪ್ ರಿವಿಟ್ ಅನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಒಂದು ಸ್ಟೆಪ್ ಅನ್ನ ನೋಡ್ಕೊಂಡ್ವಿ ನಂತರ ಅಪ್ಲಿಕೇಶನ್ಸ್ ಆಫ್ ಟ್ಯೂಬುಲಾರ್ ರಿವಿಟ್ ಅಥವಾ ಪಾಪ್ ರಿವಿಟ್ ದಿಸ್ ಟ್ಯೂಬುಲಾರ್ ರಿವಿಟ್ ಸಾಮಾನ್ಯವಾಗಿ ಇನ್ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ ಅಂಡ್ ಆಟೋಮೊಬೈಲ್ ಇಂಡಸ್ಟ್ರೀಸ್ ನಲ್ಲಿ ನಾವು ಜಾಸ್ತಿ ಬಳಸ್ತೀವಿ ಇಟ್ ಈಸ್ ಎಸೆನ್ಸಿಯಲ್ ವೇರ್ ಡ್ರೈನೇಜ್ ಫ್ರಮ್ ಕ್ಯಾವಿಟೀಸ್ ಅಂಡ್ ಆಲೋ ಸೆಕ್ಷನ್ಸ್ ಇಫ್ ನೆಸೆಸರಿ ಎಲ್ಲಿ ಕ್ಯಾವಿಟೀಸ್ ಇರುತ್ತೆ ಈ ರೀತಿ ಡ್ರೈನೇಜ್ ಇರುತ್ತೆ ಈ ತರ ಒನ್ ಸೈಡ್ ಅಸೆಸಿಬಲ್ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಈ ಟ್ಯೂಬುಲರ್ ರಿವಿಟ್ ಅನ್ನು ನಾವು ಪಾಪ್ ರಿವಿಟ್ ಅನ್ನು ನಾವು ಬಳಸ್ತೀವಿ ಇನ್ನೊಂದು ಈ ರಿವಿಟಿಂಗ್ ಇದರಲ್ಲಿ ಹ್ಯಾಂಕ್ ರಿವಿಟ್ ಪುಸ್ ಅಂತ ಬರುತ್ತೆ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಸ್ ಎ ಡೀಪ್ ಟೇಪರ್ಡ್ ಬೋಲ್ ಅಂಡ್ ಯೂಸ್ ಇಟ್ ಫಾರ್ ಥಿನ್ ಸೀಟ್ ಮೆಟಲ್ಸ್ ದಿಸ್ ಈಸ್ ಹ್ಯಾಂಕ್ ರಿವಿಟ್ ಬುಸ್ ಇದನ್ನ ಥಿನ್ ಸೀಟ್ ಮೆಟಲ್ ನಲ್ಲಿ ಯೂಸ್ ಮಾಡ್ತಾರೆ ಇಲ್ಲಿ ಒಂದು ಟೇಪರ್ಡ್ ಹೋಲ್ ನಿಮಗೆ ಟೇಪರ್ಡ್ ಹೋಲ್ ಕಾಣಿಸ್ತಾ ಇದೆ ದೇ ರಿಸೀವ್ ದ ಸೆಟ್ ಸ್ಕ್ರೂ ಇದು ಒಂದು ಸೆಟ್ ಸ್ಕ್ರೂ ಅನ್ನ ಇದು ರಿಸೀವ್ ಮಾಡ್ತಾರೆ ರಿಸೀವ್ ಮಾಡ್ಕೊಳ್ಳುತ್ತೆ ಇದು ಒಳಗಡೆಗೆ ಸೆಟ್ ಸ್ಕ್ರೂ ಅನ್ನ ಹಾಕ್ತೀವಿ ದಿಸ್ ಆರ್ ಯೂಸ್ ವೇರ್ ಇಫ್ ನಾಟ್ ಪಾಸಿಬಲ್ ಟು ಫಿಕ್ಸ್ ದ ನಟ್ ದ ಸ್ಕ್ರೂ ಈ ಹ್ಯಾಂಕ್ ರಿವಿಟ್ ಬುಸ್ ಅನ್ನ ಎಲ್ಲಿ ನಾವು ಬಳಸ್ತೀವಿ ಅಂದ್ರೆ ಎಲ್ಲಿ ನಟ್ ಅನ್ನ ಸ್ಕ್ರೂಗೆ ನಟ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯವೋ ಇಲ್ವೋ ಸ್ಕ್ರೂಗೆ ನಟ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವೋ ಅಂತ ಸಂದರ್ಭದಲ್ಲಿ ಹ್ಯಾಂಕ್ ರಿವಿಟ್ ಬುಸ್ ಅನ್ನ ನಾವು ಬಳಸ್ತೀವಿ ಅಲ್ಲಿ ಕೂಡ ಸ್ಟೆಪ್ಸ್ ಇದೆ ಫಸ್ಟ್ ಪೊಸಿಷನ್ ದ ಪ್ರೀವಿಯಸ್ಲಿ ಡ್ರಿಲ್ಸ್ ಹೋಲ್ ಇನ್ ದ ಪ್ಯಾನಲ್ ಫಸ್ಟ್ ಪೊಸಿಷನಿಂಗ್ ಅನ್ನ ಮಾಡ್ಕೋಬೇಕು ಮಾರ್ಕ್ ದ ಸೈನ್ ಟು ಪಂಚ್ ಹೋಲ್ ಪೊಸಿಷನ್ಸ್ ಅನ್ನ ಮಾಡ್ಕೋಬೇಕು ಹೋಲ್ ಅನ್ನ ಡ್ರಿಲ್ ಮಾಡಬೇಕು ನಂತರ ಆ ಹೋಲ್ ಕ್ಲಿಯರೆನ್ಸ್ ಇರಬೇಕು ಅಂದ್ರೆ ರಿವಿಟ್ ಸೈಜ್ ಗಿಂತ ಸ್ವಲ್ಪ ಹ್ಯಾಂಗ್ ಬುಸ್ ಸ್ವಲ್ಪ ದೊಡ್ಡದಿರಬೇಕು ಬರ್ಸ್ ಅನ್ನ ರಿಮೂವ್ ಮಾಡಬೇಕು ಹೋಲ್ ಮಾಡಿದ ನಂತರ ಫಿಕ್ಸ್ ದ ಹ್ಯಾಂಗ್ ಬುಸ್ ಫ್ರಮ್ ದ ಅಂಡರ್ ಸೈಡ್ ನಂತರ ಏನ್ ಮಾಡಬೇಕು ಕೆಳಗಡೆಯಿಂದ ಅಂಡರ್ ಸೈಡ್ ಇಂದ ಹ್ಯಾಂಗ್ ಬುಸ್ ಅನ್ನ ಫಿಕ್ಸ್ ಮಾಡಬೇಕು ನಂತರ ಏನ್ ಮಾಡಬೇಕು ಅಲ್ಲಿ ಸ್ಕ್ರೂವಿಂಗ್ ಅನ್ನ ನಾವು ಸೊ ಸಪೋರ್ಟ್ ಫಾರ್ ರಿವಿಟಿಂಗ್ ಆಪರೇಷನ್ಸ್ ಯೂಸಿಂಗ್ ಬಾಲ್ ಪೆನ್ ಹ್ಯಾಮರ್ ಅನ್ನು ತಗೊಂಡು ಆ ಸ್ಪ್ರೆಡ್ ಮಾಡಬೇಕು ಹ್ಯಾಂಗ್ ರಿವಿಟಿಂಗ್ ಅನ್ನ ಏನಿದೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ಒಂದು ಇದನ್ನ ಎಲ್ಲಿ ನಾವು ಸ್ಕ್ರೂ ಹಾಕಿ ಅದಕ್ಕೆ ನಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಸಂದರ್ಭದಲ್ಲಿ ಈ ಒಂದು ಹ್ಯಾಂಗ್ ರಿವಿಟಿಂಗ್ ಅನ್ನ ಹ್ಯಾಂಗ್ ಬುಸ್ ಅನ್ನ ಹಾಕಿ ನಾವು ರಿವಿಟಿಂಗ್ ಅನ್ನ ಮಾಡ್ತೀವಿ ಸೊ ಯೂಸಿಂಗ್ ಬಾಲ್ ಪೆನ್ ಹ್ಯಾಮರ್ ಸ್ಪ್ರೆಡ್ ದ ಸ್ಯಾಂಕ್ ಆಫ್ ದ ಬುಸ್ ಸಚ್ ದಟ್ ದ ಮೆಟೀರಿಯಲ್ ಸ್ಪ್ರೆಡ್ ಈವನ್ ಇನ್ ಆಲ್ ಸೈಡ್ಸ್ ಎಲ್ಲಾ ಸೈಡ್ಸ್ಗೂ ಸ್ಪ್ರೆಡ್ ಆಗುತ್ತೆ ಚೈನ್ ದ ಫ್ಲಾಟ್ ಫೇಸ್ ಆಫ್ ದ ಹ್ಯಾಮರ್ ಸ್ಟ್ರೈಕ್ ಸೀಕ್ವೆನ್ಸ್ ಟು ಫ್ಲಾಟ್ ಅನ್ ದ ಸ್ಯಾಂಕ್ ಇದನ್ನ ಬಾಲ್ ಪೆನ್ ನಿಂದ ಆ ಕಡೆಗೆ ಫ್ಲಾಟ್ ಫೇಸ್ ಅನ್ನ ತೆಗೆದುಕೊಂಡು ಇದನ್ನ ಫ್ಲಾಟ್ ಆಗಿ ಏನ್ ಮಾಡಬೇಕು ಸಮತಟ್ಟಾಗಿ ಸ್ಟ್ರೈಕ್ ಅನ್ನ ಮಾಡ್ತಾರೆ ಲೈಕ್ ಈ ಒಂದು ಚಿತ್ರದಲ್ಲಿ ಆಗಿದೆ ನೋಡಿ ಈ ರೀತಿ ಸ್ಟ್ರೈಕ್ ಔಟ್ ಅನ್ನ ಮಾಡಬೇಕು ಇನ್ನೊಂದು ಎಕ್ಸ್ಪ್ಲೋಸಿವ್ ರಿವಿಟ್ ಅಂತ ಬರುತ್ತೆ ಸೊ ದಿಸ್ ಇಸ್ ಎಕ್ಸ್ಪ್ಲೋಸಿವ್ ರಿವಿಟ್ ಹೆಸರು ಹೇಳುತ್ತೆ ಎಕ್ಸ್ಪ್ಲೋಸಿವ್ ಅಂದ್ರೆ ಸಿಡಿತಕ್ಕಂಥದ್ದು ಸಿಡಿದಾಗ ಒಂದ್ ಸ್ವಲ್ಪ ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ಓಪನ್ ಆಗುತ್ತೆ ಓಪನ್ ಆದಾಗ ಬಲ್ಜ್ ಆಗೋಗುತ್ತೆ ನೋಡಿ ಇದು ದಿಸ್ ಇಸ್ ಎಕ್ಸ್ಪ್ಲೋಸಿವ್ ರಿವಿಟ್ ಇಲ್ಲಿ ಒಂದು ಎಕ್ಸ್ಪ್ಲೋಸಿವ್ ಚಾರ್ಜ್ ಇರುತ್ತೆ ನೀವು ರಿವಿಟ್ ಅನ್ನ ಹೋಲ್ ಒಳಗಡೆ ಪ್ಲೇಸ್ ಮಾಡಿದ ನಂತರ ಈ ಕೆಳಗಡೆಯಿಂದ ನೀವು ಒಂದ್ ಸ್ವಲ್ಪ ಅಲ್ಲಿ ಹೀಟ್ ಅನ್ನ ಮಾಡಿದ್ರೆ ಈ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಏನಿರುತ್ತೆ ಅದು ಸಿಡಿತದೆ ಸಿಡಿದಾಗ ಏನಾಗುತ್ತೆ ಅದು ಹಿಂಗ್ ಬಲ್ಜ್ ಆಗಿ ಊದ್ಕೊಳ್ಳುತ್ತೆ ಅದು ಎಡ್ ಆಗಿ ಈ ತರ ಫಾರ್ಮೇಶನ್ಸ್ ಆಗುತ್ತೆ ಇನ್ನೊಂದು ಸೈಡ್ ನಲ್ಲಿ ಸೊ ದಿಸ್ ಇಸ್ ಎಕ್ಸ್ಪ್ಲೋಸಿವ್ ರಿವಿಟ್ ದಿಸ್ ಇಸ್ ಇನ್ ಸ್ಮಾಲ್ ಸೈಜ್ ಯು ಶುಡ್ ವೇರ್ ಓನ್ಲಿ ಒನ್ ಸೈಡ್ ವರ್ಕ್ ಇಸ್ ಅಸೆಬಲ್ ಇದನ್ನು ಕೂಡ ಎಲ್ಲಿ ಒಂದು ಸೈಡ್ ಇಂದ ನಾವು ರಿವಿಟಿಂಗ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ರಿವಿಟ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ
ಅಂದ್ರೆ ವೇರ್ ಓನ್ಲಿ ಒನ್ ಸೈಡ್ ಆಫ್ ವರ್ಕ್ ಈಸ್ ಅಸೆಸಿಬಲ್ ಅಂತ ಸಂದರ್ಭದಲ್ಲಿ ನಾವು ಈ ಎಕ್ಸ್ಪ್ಲೋಸಿವ್ ರಿವಿಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಆನ್ ದ ಅದರ್ ಎಂಡ್ ಅನ್ ಎಕ್ಸ್ಪ್ಲೋಸಿವ್ ಚಾರ್ಜ್ ಇಸ್ ಫೇಲ್ಡ್. ಇನ್ನೊಂದು ಎಂಡಲ್ಲಿ ಈಗಾಗಲೇ ನಾನು ಹೇಳಿದೆ, ಇಲ್ಲಿ ಎಕ್ಸ್ಪ್ಲೋಸಿವ್ ಚಾರ್ಜ್ ಅನ್ನ ಅದು ಸಿಡಿತಕ್ಕಂಥದ್ದು ಅಂದ್ರೆ ದಪ್ಪ ಆಗ್ತಕ್ಕಂಥದ್ದು ಊದ್ಕೊಳ್ತಕ್ಕಂಥದ್ದು ಆತರ ಒಂದು ಚಾರ್ಜಸ್ ಅನ್ನ ಅಲ್ಲಿ ಫೀಲ್ ಮಾಡಿರ್ತಾರೆ. ಅಲ್ಲಿ ರಿವಿಟ್ ಇನ್ಸರ್ಟೆಡ್ ಇನ್ ಟು ದ ಹೋಲ್ ಇಲ್ಲಿ ಇನ್ಸರ್ಟ್ ಮಾಡಿದೀವಿ. ಇಲ್ಲಿ ಎಕ್ಸ್ಪ್ಲೋಸಿವ್ ಚಾರ್ಜಸ್ ಡಿನೋಟೆಡ್ ವಿತ್ ಹೀಟಿಂಗ್ ಟೂಲ್. ಆ ಎಕ್ಸ್ಪ್ಲೋಸಿವ್ ಚಾರ್ಜ್ ಏನಿದೆ ಅದು ಡಿನೋಟ್ ಆಗ್ಬೇಕು, ಎಕ್ಸ್ಪ್ಲೋರ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಆ ಚಾರ್ಜ್ ಎಲ್ಲಿದೆ ಎಂಡ್ ಅಲ್ಲಿ, ಎಕ್ಸ್ಪ್ಲೋಸಿವ್ ಚಾರ್ಜ್ ಎಲ್ಲಿದೆ ಇನ್ನೊಂದು ಎಂಡ್ ಅಲ್ಲಿ, ಲೈಟ್ ಆಗಿ ಹೀಟ್ ಮಾಡಿದ್ರೆ ಏನಾಗುತ್ತೆ, ಈ ರಿವಿಟರ್ ಆಗಿ ಹೀಟ್ ಮಾಡಿದ್ರೆ ಅದು ಡಿನೋಟ್ ಆಗುತ್ತೆ. ಡಿನೋಟ್ ಆದಾಗ ಈ ರೀತಿ ಎಡ್ಡು ಫಾರ್ಮೇಶನ್ಸ್ ಆಗೋದನ್ನ ನಾವು ಕಾಣ್ತೀವಿ. ಹೀಟಿಂಗ್ ದ ಟೂಲ್ ಇಸ್ ಸಿಮಿಲರ್ ಟು ಸಾಲ್ಡರಿಂಗ್ ಐರನ್. ಸಾಲ್ಡರಿಂಗ್ ಐರನ್ ಯಾವ ರೀತಿ ನಾವು ಹೀಟ್ ಮಾಡ್ತೀವಿ, ಲೈಕ್ ಇಟ್ ಕ್ಯಾನ್ ಬಿ ಹೀಟೆಡ್, ದ ಎಕ್ಸ್ಪ್ಲೋಷನ್ ಮೇಕ್ಸ್ ಟು ಹ್ಯಾಂಡ್ ಅದ ಎಕ್ಸ್ಪ್ಯಾಂಡ್ ಅಂಡ್ ಫಾರ್ಮಿಂಗ್ ಎ ಹ್ಯಾಟ್. ಅದು ಯಾವಾಗ ಎಕ್ಸ್ಪ್ಲೋರ್ಡ್ ಆಯ್ತು, ಎಕ್ಸ್ಪ್ಲೋಷನ್ಸ್ ಎಕ್ಸ್ಪ್ಲೋಸಿವ್ ಚಾರ್ಜ್ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಹಂಗೆ ಎಕ್ಸ್ಪ್ಯಾಂಡ್ ಆದಾಗ ಆ ಎಡ್ಡು ಈ ರೀತಿ ಶೇಪ್ ನಲ್ಲಿ ಚಿತ್ರದಲ್ಲಿ ಇದೆಯಲ್ಲ ಇಲ್ಲಿ ಈ ರೀತಿ ಫಾರ್ಮ್ ಆಗುತ್ತೆ. ದಿಸ್ ಆಲ್ಸೋ ರಿಸಲ್ಟ್ ಇನ್ ಟೈಟ್ ಹೋಲ್ಡಿಂಗ್ ಆಫ್ ಕಾಂಪೊನೆಂಟ್ಸ್ ಟು ಬಿ ರಿವಿಟೆಡ್. ಇದು ಒಳ್ಳೆ ಎರಡು ಕಾಂಪೊನೆಂಟ್ ಅನ್ನ ಟೈಟ್ ಆಗಿ ಏನ್ ಮಾಡುತ್ತೆ, ಇದು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ದಿಸ್ ಆರ್ ಆಲ್ ದಿ ಸಮ್ ಸ್ಪೆಷಲ್ ರಿವಿಟ್ಸ್ ಯೂಸ್ಡ್ ಇನ್ ರಿವಿಟಿಂಗ್ ಇನ್ ಅಡಿಷನ್ ಟು ದಿ ಕಾಮನ್ ರಿವಿಟ್ಸ್. ಕಾಮನ್ ರಿವಿಟ್ ಅನ್ನ ಜೊತೆಗೆ ಈಗ ನಾನು ಹೇಳಿದೆ ಟ್ಯೂಬುಲಾರ್ ರಿವಿಟ್ಸು, ಪಾಪ್ ರಿವಿಟ್ಸ್, ಬೈಫರ್ಕೇಟೆಡ್ ರಿವಿಟ್ಸ್, ಎಕ್ಸ್ಪ್ಲೋಸಿವ್ ರಿವಿಟ್ಸ್, ಆ ಟ್ಯೂಬುಲಾರ್ ರಿವಿಟ್ಸ್ ನಲ್ಲಿ ಬೇರೆ ಬೇರೆ ಮತ್ತೆ ಮೆಟಲ್ ಪೈಸಿಂಗ್ ರಿವಿಟ್ಸ್, ಹ್ಯಾಂಗ್ಸ್ ಇವೆಲ್ಲವನ್ನ ಈ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೀನಿ. ಇದೊಂದು ಸ್ವಲ್ಪ ರಿವಿಷನ್ ಅನ್ನ ನೋಡ್ತಾ ಹೋಗೋಣ, ಏನೇನು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಹೌ ಅಡಾಪ್ಟ್ ಅನ್ ಎಕ್ಸ್ಪ್ಲೋಸಿವ್ ರಿವಿಟ್ ಫಾರ್ಮ್ಸ್. ಎಕ್ಸ್ಪ್ಲೋಸಿವ್ ರಿವಿಟ್ ಅನ್ನ ಹೆಡ್ ಅನ್ನ ಹೇಗೆ ಫಾರ್ಮ್ ಮಾಡ್ತೀವಿ, ಹೇಗೆ ಫಾರ್ಮ್ ಮಾಡ್ತೀವಿ ರೆಡ್ ಅನ್ನ ಹಿಟ್ ಮಾಡೋದ್ರ ಮೂಲಕ ಅಲ್ವಾ. ದ ಎಕ್ಸ್ಪ್ಲೋಷನ್ ಆಫ್ ಎಕ್ಸ್ಪ್ಲೋಸಿವ್ ಚಾರ್ಜ್ ಮೇಕ್ಸ್ ಟು ಹ್ಯಾಂಡ್ ಟು ಎಕ್ಸ್ಪ್ಯಾಂಡ್ ಅಂಡ್ ಬಲ್ಜ್ ಔಟ್ ಫಾರ್ಮಿಂಗ್ ಎ ಹೆಡ್ ಬೈ ಹೀಟಿಂಗ್. ವಾಟ್ ಆರ್ ದ ಫೀಚರ್ಸ್ ಆಫ್ ಎಕ್ಸ್ಪ್ಲೋಸಿವ್ ರಿವಿಟ್? ಎಕ್ಸ್ಪ್ಲೋಸಿವ್ ರಿವಿಟ್ ಫೀಚರ್ಸ್ ಏನು, ಸ್ಮಾಲ್ ಸೈಜ್, ಯು ಶುಡ್ ವೇರ್ ಓನ್ಲಿ ಒನ್ ಸೈಡ್ ಆಫ್ ವರ್ಕ್ ಇಸ್ ಅಸೆಸಿಬಲ್. ಸೊ ದಿಸ್ ಇಸ್ ದ ಫೀಚರ್ ಆಫ್ ಎಕ್ಸ್ಪ್ಲೋಸಿವ್ ರಿವಿಟ್. ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ಹ್ಯಾಂಕ್ ರಿವಿಟ್ ಬುಸ್? ಹ್ಯಾಂಕ್ ರಿವಿಟ್ ಬುಸ್ ಅನ್ನ ಪರ್ಪಸ್ ಏನು, ಯೂಸ್ಡ್ ಇನ್ ಪ್ಲೇಸ್ ವೇರ್ ಸ್ಟ್ಯಾಂಡರ್ಡ್ ನಟ್ಸ್ ಅಂಡ್ ಸ್ಕ್ರೂ ಕೆನಾಟ್ ಬಿ ಫಿಟ್ಟೆಡ್ ಡ್ಯೂ ಟು ದ ಸ್ಪೇಸ್ ರೆಸ್ಟ್ರಿಕ್ಷನ್ಸ್. ಎಲ್ಲಿ ಸ್ಟ್ಯಾಂಡರ್ಡ್ ನಟ್ಸ್ ಸ್ಕ್ರೂಸ್ ಅನ್ನ ನಾವು ಫಿಟ್ ಮಾಡಕ್ ಆಗಲ್ವೋ, ಸ್ಪೇಸ್ ರೆಸ್ಟ್ರಿಕ್ಷನ್ಸ್ ಇರುತ್ತೋ ಅಂತ ಕಡೆ ಹ್ಯಾಂಕ್ ಬುಸ್ ಅಥವಾ ಹ್ಯಾಂಕ್ ರಿವಿಟ್ ಬುಸಸ್ ಅನ್ನ ನಾವು ಬಳಸ್ತೀವಿ. ಚೂಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ರಿವಿಟ್ಸ್ ಆರ್ ಡಿಸೈನ್ ಟು ಯೂಸ್ ಆಸ್ ಎ ಪಂಚಸ್ ಟು ಪೆನಿಟ್ರೇಟ್ಸ್ ಫುಲ್ಲಿ ಆರ್ ಪಾಸ್ಟ್ಲಿ ಆನ್ ಬೋತ್ ಪೀಸ್ ಆಫ್ ದ ಮೆಟಲ್? ಫುಲ್ ಟ್ಯೂಬುಲಾರ್ ರಿವಿಟ್ಸ್, ಸೆಮಿ ಟ್ಯೂಬುಲಾರ್ ರಿವಿಟ್ಸ್, ಮೆಟಲ್ ಪೈಸಿಂಗ್ ರಿವಿಟ್ಸ್, ಸೆಮಿ ಟ್ಯೂಬುಲಾರ್, ಮೆಟಲ್ ಪೈಸಿಂಗ್. ಸೊ ವಿಚ್ ಇಸ್ ಕರೆಕ್ಟ್? ಸೊ ಸೆಮಿ ಟ್ಯೂಬುಲಾರ್ ಮೆಟಲ್ ಪೈಸಿಂಗ್ ರಿವಿಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಇಸ್ ದ ನೇಮ್ ಆಫ್ ದ ರಿವಿಟ್ ಝೋನ್? ಇಲ್ಲಿ ಇರತಕ್ಕಂತಹ ರಿವಿಟ್, ಇದಕ್ಕೆ ಎರಡು ಹೆಸರನ್ನು ನಾವು ಕರಿತೀವಿ ಆಲ್ರೆಡಿ, ಇನ್ನೋ ಒಂದು ಪಾಪ್ ರಿವಿಟ್ ಅಥವಾ ಬ್ಲೈಂಡ್ ರಿವಿಟ್ ಅಂತ ಕರಿತೀವಿ. ಇನ್ಸುಲೇಟೆಡ್ ರಿವಿಟ್, ಬ್ಲೈಂಡ್ ರಿವಿಟ್ ಆರ್ ಪಾಪ್ ರಿವಿಟ್, ಬೈಪರ್ಗೇಟೆಡ್ ಆರ್ ಸ್ಪ್ಲಿಟ್, ಮೆಟಲ್ ಪೈಸಿಂಗ್ ಸಾಲಿಡ್ ರಿವಿಟ್. ದಿಸ್ ಈಸ್ ಬಿ, ಬೈಪರ್ಗೇಟೆಡ್ ರಿವಿಟ್ ಆರ್ ಪಾಪ್ ರಿವಿಟ್. ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ ಝೋನ್? ಇದೇನಿದು, ಇದು ರಿವಿಟಿಂಗ್, ಪಾಪ್ ರಿವಿಟಿಂಗ್ ಮಾಡಲಿಕ್ಕೆ, ಬ್ಲೈಂಡ್ ರಿವಿಟಿಂಗ್ ಅನ್ನ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಡೆಜಿಟಾಂಗ್, ನ್ಯೂಮ್ಯಾಟಿಕ್ ಬ್ಲೈಂಡ್ ರಿವಿಟರ್, ರಿವಿಟಿಂಗ್ ಪ್ಲೈಸ್, ಲೆವರ್ ಆ್ಯಂಡ್ ಟೂಲ್. ಸೊ ದಿಸ್ ಈಸ್ ರಿವಿಟಿಂಗ್ ಪ್ಲೈಸ್. ಇದನ್ನ ಏನಂತ ಕರಿತೀವಿ, ರಿವಿಟಿಂಗ್ ಪ್ಲೈಸ್ ಅಂತ ನಾವು ಕರಿತೀವಿ. ಸೊ ಇಷ್ಟು ಮಕ್ಕಳೇ ಸ್ಪೆಷಲ್ ರಿವಿಟ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ತರಗತಿಯಲ್ಲಿ ಹೆಚ್ಚು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಥ್ಯಾಂಕ್ಸ್ ಟು ಅಂಡ್ ಆಲ್ ಫಾರ್ ಹಿಯರಿಂಗ್ ಇಸ್ ಟಿಲ್ ನೌ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನಾನು ಮಿನಿ ಫಿಟ್ಟರ್ ಫಸ್ಟ್ ಇಯರ್ ಅಲಾಯ್ಟ್ರೇಟ್ ಸೀಟ್ ಮೆಟಲ್ನಲ್ಲಿ ಇದಕ್ಕೆ 18th ವೀಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ, ಅಲ್ಲೇ ರೆಫರ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅನೇಕ ಕ್ವಶನ್ಸ್ಗಳು ನಿಮ್ಮ ಅಸೈನ್ಮೆಂಟ್ ನಲ್ಲಿದೆ. ಟ್ವಿಟರ್ ನಿಮಿ ಫಸ್ಟ್ ಇಯರ್ ಅಸೈನ್ಮೆಂಟ್ ಬುಕ್ ನಲ್ಲಿ ಸೀಟ್ ಮೆಟಲ್ ಅಲಾಯ್ಟ್ರೇಟ್ ನಲ್ಲಿ ಅಟೆಂಡ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.